ಯೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರ ಅಂತ ನಾನು ನಂಬ್ತೀನಿ ಇವತ್ತು ನಾವು ಎಂತಹ ಮೂವಿಯನ್ನ ನೋಡ್ತಾ ಇದೀವಿ ಅಂದ್ರೆ ಎರಡು ಸಾವಿರದ ಹದಿನೈದರಲ್ಲಿ ರಿಲೀಸ್ ಆಗಿದ್ದ ಬ್ಯಾರ್ಲಿ ಅನ್ನೋ ಒಂದು ವಿಚಿತ್ರವಾದ ಸಿನಿಮಾವನ್ನೇ ನೋಡ್ತೀವಿ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳಿಗೆಲ್ಲ ಮಿಲಿಟರಿಯಲ್ಲಿ ಕೊಡುವ ಟ್ರೈನಿಂಗ್ ಅನ್ನು ಕೊಡ್ತಾ ಇರ್ತಾರೆ ಹೇಗೆ ಒಬ್ಬರನ್ನ ಸಾಯಿಸಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಗೊಂಬೆಗಳ ಜೊತೆ ಆಟಾಡ್ತಾ ಇರಬೇಕಾಗಿರುವ ಆ ಏಜ್ ಅಲ್ಲಿ ಕೈಗೆ ಚಾಕುವನ್ನ ಕೊಟ್ಟು ಟ್ರೈನಿಂಗ್ ಅನ್ನು ಕೊಡ್ತಾ ಇರ್ತಾರೆ ಯಾಕೆ ಏನು ಅನ್ನೋದನ್ನ ಮೂವಿಯನ್ನ ನೋಡಿ ತಿಳ್ಕೊಳ್ಳೋಣ ಸೊ ನೋಡಕ್ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರ್ಯಾದೆ ಬೆಳಕನ್ನ ಪ್ರೆಸ್ ಮಾಡಿ ನೀವು ಸಬ್ಸ್ಕ್ರಿಪ್ಷನ್ ಶೇರ್ ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ ಫಾಲೋ ಮಾಡದಿರೋರು ಫಾಲೋ ಮಾಡ್ಕೊಳ್ಳಿ ಸರಿ ಓಕೆ ಇವಾಗ ಕತೆ ಒಳಗಡೆ ಹೋಗೋಣ ಓಪನಿಂಗ್ ಸೀನ್ ಅಲ್ಲಿ ಪ್ರೊಸ್ಕೌಟ್ ಅನ್ನುವ ಒಂದು ಸ್ಕೂಲ್ ಅನ್ನ ತೋರಿಸುತ್ತಾರೆ ಇದು ಗೌರ್ಮೆಂಟ್ ಲೀಗಲ್ ಆಗಿ ಸೀಕ್ರೆಟ್ ಆಗಿ ರನ್ ಮಾಡ್ತಾ ಇರುವ ಸ್ಕೂಲ್ ಇಲ್ಲಿ ಚಿಕ್ಕ ಪುಟಾಣಿ ಮಕ್ಕಳನ್ನ ಕರ್ಕೊಂಡು ಬಂದು ಟ್ರೈನಿಂಗ್ ಕೊಡ್ತಾ ಇರ್ತಾರೆ ಅವರುಗಳಿಗೆ ಅವರ ತಂದೆ ತಾಯಿಯ ಹೆಸರು ಕೂಡ ನೆನಪಿರಲ್ಲ ಅವರ ಊರಿನ ಹೆಸರು ಕೂಡ ನೆನಪಿರಲ್ಲ ಆ ಪುಟಾಣಿ ಮಕ್ಕಳಿಗೆ ನೆನಪಿನ ಆಸಕ್ತಿ ಬಂದಾಗ್ಲಿಂದ ಈ ಸ್ಕೂಲ್ ಅಲ್ಲಿ ಬೆಳೆದಿದ್ದ ವಿಷಯ ಮಾತ್ರನೇ ಗೊತ್ತಿರುತ್ತೆ ಈ ಸ್ಕೂಲ್ ಅಲ್ಲಿ ಮಾತ್ರನೇ ಮಾತ್ರ ಗೊತ್ತಿರುತ್ತೆ ಅವ್ರಗಳಿಗೆ ಅಂತ ಹೆಸರಿಲ್ಲ ಬರೀ ನಂಬರ್ ಮಾತ್ರಾನೆ ನಡಿಯೋಕೆ ಗೊತ್ತಾಗಿದ್ದ ತಕ್ಷಣ ಕೈಗೆ ಗನ್ನನ್ನು ಕೊಟ್ಟು ಟ್ರೈನಿಂಗ್ ಅನ್ನು ಕೊಡ್ತಿರ್ತಾರೆ ಓಡೋಗೋದಕ್ಕೆ ಗೊತ್ತಾಗಿದ್ದ ತಕ್ಷಣ ಕೈಗೆ ಕಾರಣ ಡ್ರೈವಿಂಗ್ ಅನ್ನ ಹೇಳ್ಕೊಡ್ತಾರೆ ಈ ಸ್ಕೂಲ್ ಗೆ ಅಂತ ಒಬ್ಬರು ಚೀಫ್ ಇರ್ತಾರೆ ಅವರೇನೇ ಈ ಮಕ್ಕಳಿಗೆ ಒಬ್ಬರನ್ನ ಕಿಲ್ ಮಾಡೋದು ಹೇಗೆ ಅನ್ನುವ ಟ್ರೈನಿಂಗ್ ಅನ್ನ ಕೊಡ್ತಿರ್ತಾರೆ ಆ ಮಕ್ಕಳನ್ನ ಮರ್ಡರ್ಸ್ ಆಗಿ ಬೆಳೆಸ್ತಾ ಇರ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಅವರುಗಳ ಕೈಗೆ ಗೊಂಬೆಯನ್ನ ಕೊಟ್ಟು ಅದನ್ನ ಚುಚ್ಚಿ ಚುಚ್ಚಿ ಆಟಾಡಿಸುತ್ತಾರೆ ಅಂದ್ರೆ ಅದನ್ನ ಕಿಲ್ ಮಾಡೋ ರೀತಿ ಆ ಮಕ್ಕಳಲ್ಲಿ ಒಬ್ಬಳು ಹುಡುಗಿ ಮಾತ್ರ ಗೊಂಬೆಯನ್ನ ಕೈಗೆ ತಗೊಂಡು ಮುದ್ದು ಮಾಡಿ ಆಟಾಡ್ತಾ ಇರೋದನ್ನ ನೋಡಿದ ಚೀಫ್ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊತಾರೆ ಆ ರೀತಿ ಗೊಂಬೆಯನ್ನ ಮುದ್ದು ಮಾಡಿ ಆಟಾಡ್ತಾ ಇದ್ದ ಹುಡುಗಿನೇ ಈ ಮೂವಿಯ ಹೀರೋಯಿನ್ ಆ ಹುಡುಗಿ ಆ ರೀತಿ ಆಟಾಡ್ತಾ ಇರೋದನ್ನ ನೋಡಿದ ಚೀಫ್ ಅವಳ ಹತ್ರ ಇಂದ ಗೊಂಬೆಯನ್ನ ತಗೊಂಡು ಅದ್ರ ತಲೆಯನ್ನ ಕಿತ್ತು ಬಿಸಾಕ್ಬಿ ಹೀರೋಯಿನ್ಗೆ ಎಮೋಷನ್ ಸ್ವಲ್ಪ ಜಾಸ್ತಿ ಆದ್ರಿಂದ ಹುಡುಗಿ ವೆಕ್ಸ್ ಬಿಡ್ತಾಳೆ ಆಮೇಲೆ ಅಲ್ಲಿ ಮಿಕ್ಕಿರೋ ಹುಡುಗಿರ ಜೊತೆ ಮಾತಾಡಿ ಆಟ ಆಡ್ಬೇಕು ಅಂತ ಆಸೆ ಪಡ್ತಾಳೆ ಹುಡುಗಿ ಆದ್ರೆ ಆ ಸ್ಕೂಲಿನ ರೂಲ್ಸ್ ಅಲ್ಲಿ ಆ ರೀತಿ ಇಲ್ಲ ಜೊತೆಗಿರುವ ಹುಡುಗಿಯರ ಜೊತೆ ಫ್ರೆಂಡ್ಸ್ ಆಗಿ ಪಾರ್ಟ್ನರ್ ಆಗ್ಬಾರ್ದು ಅನ್ನೋ ರೀತಿನೇ ಒಂದು ರೂಲ್ಸ್ ಇರ್ತಾ ಇರುತ್ತೆ ಆ ಸ್ಕೂಲ್ ಅಲ್ಲಿ ಆ ರೂಲ್ಸ್ ನ ಪ್ರಕಾರ ಯಾರು ಯಾರ ಜೊತೆಗೂ ಫ್ರೆಂಡ್ ಆಗಿರಬಾರ್ದಂತೆ ಆದ್ರಿಂದ ನಮ್ಮ ಹೀರೋಯಿನ್ ಅನ್ನು ಯಾರುವೆ ಫ್ರೆಂಡ್ ಆಗಿ ನೋಡಲ್ಲ ಎಣಿಮೆಯಾಗಿ ನೋಡ್ತಾ ಇರ್ತಾರೆ ಸೂಪರ್ ಆಗಿ ಫೈಟಿಂಗ್ ಆಕ್ಷನ್ ಎಲ್ಲವನ್ನು ಕಲ್ತ್ಕೊಂಡು ಬೆಳಿತಾಳೆ ಹುಡುಗಿ ಇವಳೇನೆ ಆ ಅಲ್ಲಿ ನಂಬರ್ ಒನ್ ಬೆಸ್ಟ್ ಸ್ಟೂಡೆಂಟ್ ಅನ್ನೋ ಮಟ್ಟಿಗೆ ಡೆವಲಪ್ ಆಗ್ಬಿಡ್ತಾಳೆ ಹುಡುಗಿ ಸಿಕ್ಕಾಪಟ್ಟೆ ಸೂಪರ್ ಆಗಿ ಟ್ರೈನಿಂಗ್ ಅನ್ನು ತಗೋಬಿಡ್ತಾಳೆ ನಮ್ಮ ಹೀರೋಯಿನ್ ಇವಳಿಗೆ ನಂತರ ಇನ್ನೊಬ್ಬಳು ಹುಡುಗಿ ಇರ್ತಾಳೆ ಬೆಸ್ಟ್ ಅಂತ ಒಬ್ಬಳು ಸ್ಟೂಡೆಂಟ್ ಇರ್ತಾ ಇದ್ದಾಳೆ ಅವಳ ಐಡಿ ನಂಬರ್ ಏಯ್ಟಿ ಫೋರ್ ನಮ್ಮ ಹೀರೋಯಿನ್ ಅವಳ ಐಡಿ ನಂಬರ್ ಏಯ್ಟಿ ತ್ರೀ ಏಟಿ ಫೋರ್ ಐಡಿ ನಂಬರ್ ಆಗಿ ಬರ್ತಾಳೆ ಅಲ್ವಾ ಹುಡುಗಿ ಇವಳೇನೇ ನಮ್ಮ ಹೀರೋಯಿನ್ ಅವಳ ಗಿಣಿ ಎಲ್ಲಾ ವಿಷಯದಲ್ಲೂ ನಮ್ಮ ಗೆ ಕಾಂಪಿಟೇಟ್ ಮಾಡ್ತಾಳೆ ವಿರುದ್ಧವಾಗಿ ಇರ್ತಾವಳೆ ನಮ್ಮ ಹೀರೋಯಿನ್ ಇವಾಗ ಬೆಳೆದು ಟೀನೇಜರ್ ಹುಡುಗಿ ಆಗಿದ್ದು ಮಾತ್ರ ಅಲ್ಲದೆ ಎಲ್ಲದರಲ್ಲ ಬೆಸ್ಟ್ ಆಗಿರೋದ್ರಿಂದ ಚೀಫ್ ಅವರು ನಮ್ಮ ಹೀರೋಯ್ನ್ ಅನ್ನ ಆಕ್ಟಿವ್ ಗೆ ಕರ್ಕೊಂಡು ಹೋಗ್ತಾರೆ ಆಕ್ಟಿವ್ ಮೋಡ್ ಏನು ಅಂದ್ರೆ ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆದ ಮೇಲೆ ಒಂದು ಮಿಷಿನ್ ಅಂದ್ರೆ ಒಂದು ಪ್ರಾಜೆಕ್ಟ್ ಫಿನಿಶ್ ಮಾಡೋಕೆ ಹೇಳ್ತಾರೆ ಯಾರನ್ನ ಸಾಯಿಸಬೇಕು ಅವರ ಡೀಟೇಲ್ಸ್ ನಮ್ಮ ಹೀರೋಯಿನ್ ಕೈಗೆ ಕೊಟ್ಟು ಅವರನ್ನ ಹೋಗಿ ಸಾಯಿಸಿ ಬರೋಕೆ ಹೇಳ್ತಾರೆ ಚೀಫ್ ಅವರೆಲ್ಲ ಯಾರು ಏನು ಅಂತ ಕೂಡ ತಿಳ್ಕೊಳ್ದೆ ಕೇಳದೆ ಗಾಗಿ ಹೋಗಿ ಸಾಯಿಸಿ ಬರುವ ಕೆಲಸವನ್ನೇ ಮಾಡ್ತಾ ಇರ್ತಾಳೆ ನಮ್ಮ ಹೀರೋಯಿನ್ ಈ ವಯಸ್ಸಿನಲ್ಲಿ ಇರ್ತಾ ಇರುವ ಹುಡುಗಿಯರನ್ನ ಯಾರು ಡೌಟ್ ಪಡಲ್ಲ ಅಂತಾನೆ ಅನ್ಕೊಂಡಿರ್ತಾರೆ ಚೀಫ್ ಅದೇನೆ ಅವರ ಸಕ್ಸಸ್ಗಾದ ಸೀಕ್ರೆಟ್ ಕೂಡ ಆದ್ರಿಂದಾನೇ ನಮ್ಮ ಚೀಫ್ ಚಿಕ್ಕ ಚಿಕ್ಕ ಹುಡುಗಿಯರನ್ನ ದತ್ತು ಪಡೆದು ಸೂಪರ್ ಆಗಿ ಟ್ರೈನಿಂಗ್ ಅನ್ನು ಕೊಟ್ಟು ಟೀನೇಜ್ ವಯಸ್ಸಿನಲ್ಲಿ ಮರ್ಡರ್ ಅನ್ನು ಮಾಡೋದಕ್ಕಾಗಿ ಆಕ್ಟಿವ್ ಮೋಡ್ ಅಲ್ಲಿ ಕಳಿಸ್ತಾರೆ ನಮ್ಮ ಹೀರೋಯಿನ್ ಅಸಾಲ್ಟ್ ಆಗಿ ಹೋಗ್ತಾಳೆ ಬೇರೆ ಬೇರೆ ಕಂಟ್ರಿಗಳಿಗೆ ಹೋಗಿ ಸಿಕ್ಕಿರೋ ಪ್ರಾಜೆಕ್ಟ್ಸ್ ಎಲ್ಲವನ್ನೂ ಸೂಪರ್ ಆಗಿ ಫಿನಿಶ್ ಮಾಡ್ತಾಳೆ ಆ ರೀತಿ ಫಿನಿಶ್ ಮಾಡಿಬಿಟ್ಟು ಬರಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಏಜ್ ಅಲ್ಲಿರುವ ಬೇರೆ ಹುಡುಗರೆಲ್ಲ ಹೇಗೆ ನಾರ್ಮಲ್ ಆದ ಲೈಫಲ್ಲಿ ಇರ್ತಾ ಇದ್ದಾರೆ ಎಷ್ಟು ಜಾಲಿಯಾಗಿ ಇರ್ತಾ ಇದ್ದಾರೆ ಅವರ ಲೈಫ್ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ನೋಡ್ತಾಳೆ ಅವ್ರುಗಳ ನಾರ್ಮಲ್ ಲೈಫ್ ನಮ್ಮ ಹೀರೋಯಿನ್ ಗೆ ತುಂಬಾನೇ ಇಷ್ಟ ಆಗ್ಬಿಡುತ್ತೆ ಆದ್ರೆ ಅದು ಸಿಗ್ಲಿಲ್ವಲ್ಲ ಅಂತ ತುಂಬಾನೇ ಬೇಜಾರು ಆಗ್ತಾವಳೆ ಅವ್ರು ಸ್ಕೂಲ್ ಅಲ್ಲಿ ಕಾಲೇಜ್ ಅಲ್ಲಿ ಏನೆಲ್ಲ ಮಾಡ್ತಾರೆ ಅನ್ನೋ ವಿಷಯವನ್ನ ತಿಳ್ಕೊಳೋದಕ್ಕಾಗಿ ನಮ್ಮ ಹೀರೋಯಿನ್ ಮರ್ಡರ್ ಮಾಡೋಕೆ ಬಂದಿರುವ ಜಾಗದಲ್ಲಿ ಸಿನಿಮಾ ನೋಡೋದಕ್ಕೆ ಹೋಗ್ತಾವಳೆ ಟೀನ್ ಏಜ್ ರೊಮ್ಯಾನ್ಸ್ ಮೂವೀಸ್ ನೆಲ್ಲ ನೋಡಿ ಅವಳ ಆಸೆಯನ್ನ ಪೂರ್ತಿ ಮಾಡ್ಕೊತಾವಳೆ ಗರ್ಲ್ಸ್ ಮ್ಯಾಗಜೀನ್ಸ್ ನೆಲ್ಲ ತಗೊಂಡು ಹುಡುಗಿಯರಿಗೆ ಏನೆಲ್ಲ ಇಷ್ಟ ಅನ್ನೋ ವಿಷಯವನ್ನು ತಿಳ್ಕೊತಾಳೆ ನಾರ್ಮಲ್ ಆದ ಹುಡುಗಿಯರು ಏನೆಲ್ಲಾ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡು ಅದನ್ನ ಕಳ್ಸ್ಕೊತಾವಳೆ ಈ ರೀತಿ ಹೋಗ್ತಾ ಇರ್ಬೇಕಾದ್ರೆನೆ ನಮ್ಮ ಚೀಫ್ ಒಂದು ಮೀಟಿಂಗ್ ಅನ್ನ ಮಾಡ್ತಾವೆ ವಿಕ್ಟೋರಿಯಾ ಅಂತ ಒಬ್ಬಳು ವೆಪನ್ ಡೀಲರ್ ಅವಳು ಇವಾಗ ಅಮೆರಿಕದೊಳಗಡೆ ಇಲ್ಲಿಗಳಾಗಿ ನುಗ್ಬಿಟ್ಟಿದ್ದಾಳೆ ಅವಳನ್ನ ನೆಕ್ಸ್ಟ್ ಬರುವ ಎಂಟು ಗಂಟೆ ಟೈಮ್ ಒಳಗಡೆ ಹಿಡಿದ್ರೇನೆ ಆಯ್ತು ಇಲ್ಲಾಂದ್ರೆ ಅಂದ್ರೆ ಅವಳ ಅವಳ ಕೆಲಸವನ್ನ ಮುಗಿಸ್ಬಿಟ್ಟು ಕಣ್ಣಿಗೆನೆ ಸಿಗದೆ ಗಂಟೆ ಮಾಯವಾಗಿ ಬಿಡ್ತಾಳೆ ಸೊ ನೆಕ್ಸ್ಟ್ ಬರುವ ಎಂಟು ಗಂಟೆ ಟೈಮ್ ಒಳಗಡೆ ಆ ವಿಕ್ಟೋರಿಯಾ ಹಿಡಿಯುವ ಅಸೈನ್ಮೆಂಟ್ ಅನ್ನ ಐಡಿ ನಂಬರ್ ಏಟಿ ತ್ರೀ ನಮ್ಮ ಹೀರೋಯಿನ್ ಗೆ ಕೊಡ್ತಾರೆ ಚೀಫ್ ಆದ್ರೆ ಐಡಿ ನಂಬರ್ ಏಟಿ ಫೋರ್ ಅವಳನ್ನು ದಾಟಿ ಇಲ್ಲ ಇಲ್ಲ ಈ ಅಸೈನ್ಮೆಂಟ್ ಅನ್ನ ನನಗೆ ಕೊಡಿ ನಾನು ಅವಳಿಗಿಂತ ಸೂಪರ್ ಆಗಿ ಮಾಡಿ ಮುಗಿಸ್ತೀನಿ ಅಂತ ಅದು ಇದು ಅಂತ ಹೇಳಿ ಗಲಾಟೆ ಮಾಡ್ತಾ ಇರ್ತಾಳೆ ಆವಾಗ ಚೀಫ್ ಈ ಮಿಷಿನ್ ಗೆ ಏಟಿ ತ್ರೀನೇ ಕರೆಕ್ಟ್ ಆಗಿ ಬರ್ತಾಳೆ ಅಂತ ಆ ಮಿಷಿನ್ ಅನ್ನ ಹೀರೋಯಿನ್ ಗೆ ಕೊಟ್ಟು ಬಿಡ್ತಾರೆ ಆ ಸಮಯದಲ್ಲಿ ನಮ್ಮ ಹೀರೋಯಿನ್ ಮೀಟಿಂಗ್ ಅನ್ನ ಗಮನಿಸದೆ ಫೈಲ್ ಒಳಗಡೆನೆ ಒಂದು ಮ್ಯಾಗಝೀನ್ ಅನ್ನ ಇಟ್ಟು ಓದುತ್ತಾ ಇದ್ದಿರ್ತಾಳೆ ಅದನ್ನ ನಮ್ಮ ಚೀಫ್ ಹಿಡಿದು ಅವಳಿಗೆ ಬೈತಾರೆ ಸುಮ್ನೆ ಕರೆಕ್ಟ್ ಆಗಿ ಮಿಷಿನ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡೋ ಅಂತ ಅವಳಿಗೆ ಸದ್ದು ಮಾಡ್ತಾರೆ ನೆಕ್ಸ್ಟ್ ಒಂದು ಗಂಟೆ ಟೈಮ್ ಅಲ್ಲಿ ಮಿಷಿನ್ ಶುರು ಆಗುತ್ತೆ ಆ ವಿಕ್ಟೋರಿಯಾ ಅನ್ನೋ ಲೇಡಿ ವಿಲ್ಲನ್ ಮೂವರ್ ಅನ್ನ ಕಿಡ್ನಫ್ ಮಾಡಿ ಒಂದು ಜಾಗದಲ್ಲಿ ಮಡಗಿರ್ತಾಳೆ ಅವ್ರಗಳನ್ನ ಸಾಯಿಸೋದೆ ಅವಳ ಟಾರ್ಗೆಟ್ ಒಬ್ಬೊಬ್ಬರಿಗೂ ಅವರು ಹಾಕೊಂಡಿರುವ ಮಾಸ್ಕ್ ಅನ್ನ ರಿಮೂವ್ ಮಾಡಿ ನೋಡ್ಬೇಕಾದ್ರೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಅದ್ರಲ್ಲಿ ಒಬ್ಬರು ನಮ್ಮ ಹೀರೋಯಿನ್ ಅಂತ ನಮ್ಮ ಹೀರೋಯಿನ್ ಹೇಗೆ ಒಳಗಡೆ ಬಂದ್ಲು ಚೇಂಜ್ ಆಯ್ತು ಅದು ಹೇಗೆ ಸಾಧ್ಯ ಏನೆಲ್ಲ ಆಗಿರ್ಬೋದು ಅನ್ನೋದನ್ನೆಲ್ಲ ನಾವು ಆಮೇಲೆ ನೋಡೋಣ ಇವಾಗ ಅದಕ್ಕೆಲ್ಲ ಟೈಮ್ ಇಲ್ಲ ಹೀರೋಯಿನ್ ಫಟ್ ಅಂತ ಕೊಕ್ಕಿ ತರ ಇರೋದನ್ನ ತಗೊಂಡು ವಿಲನ್ ವಿಕ್ಟೋರಿಯಾಗೆ ಹಾಕ್ ಬಿಡ್ತಾಳೆ ವಿಕ್ಟೋರಿಯಾ ಅವರ ಹುಡುಗರಿಗೂ ಸರ್ ಸರಿಯಾಗಿ ಭೂತ ಬಿಡಿಸ್ತಾಳೆ ನಮ್ಮ ಹೀರೋಯಿನ್ ಆ ರೀತಿ ಇರಬೇಕಾದ್ರೆ ಆವಾಗ ಆಕಾಶದಲ್ಲಿ ಒಂದು ಏರೋಪ್ಲೇನ್ ಕ್ರಾಸ್ ಆಗುತ್ತೆ ಆ ರೀತಿ ಹಾರ್ಬೇಕಾದ್ರೆ ವಿಕ್ಟೋರಿಯಾ ಅವಳ ಕೈಯಿಗೆ ನಮ್ಮ ಹೀರೋಯಿನ್ ಹಗ್ಗವನ್ನ ಒಂದು ಎಂಡನ ಕಟ್ಟಿರೋದ್ರಿಂದ ಆ ಏರೋಪ್ಲೇನ್ ಜೊತೆಗೇನೆ ಇನ್ನೊಂದು ಎಂಡಲ್ಲಿ ಸಿಗಕೊಂಡಿರುವ ವಿಕ್ಟೋರಿಯಾನ ಹಾರಿ ಹೋಗ್ತಾಳೆ ಆದ್ರೂ ಕೆಳಗಡೆನೆ ನಮ್ಮ ಹೀರೋಯಿನ್ ಕೂಡ ಹಗ್ಗದಲ್ಲಿ ನೇತಾಡ್ತಾ ಇರ್ತಾಳೆ ಇವಾಗ ಕೋಪದಲ್ಲಿ ಕೋಪದಲ್ಲಿರುವ ವಿಕ್ಟೋರಿಯಾ ಕೈಗೆ ಗನ್ನನ ತಗೊಂಡು ನಮ್ಮ ಹೀರೋಯಿನ್ ಅನ್ನು ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾವಳೆ ಬುಲೆಟ್ ಗೆ ಹೆದರ್ಕೊಂಡ ನಮ್ಮ ಹೀರೋಯಿನ್ ಹಗ್ಗವನ್ನ ಬಿಟ್ಬಿಟ್ಟು ಹಾಗೆ ಕೆಳಗಡೆ ಜಂಪ್ ಮಾಡಿ ಬಿಡ್ತಾವಳೆ ಇದನ್ನ ನೋಡಿದ ಚೀಫ್ ಅಯ್ಯೋಯ್ಯೋ ಏನಾಯ್ತು ಅಂತ ಗಾಬರಿಯಾಗಿ ಹಗ್ಗವನ್ನ ಬೇಗ ಬೇಗ ಮೇಲ್ಗಡೆ ತರಬೇಕಾದ್ರೆ ವಿಕ್ಟೋರಿಯಾ ಮಾತ್ರ ಮೇಲ್ಗಡೆ ಬಂದು ಒಂದ್ ರೀತಿ ನಗಾಡ್ತಾಳೆ ಏನಾಯ್ತು ಅಂತ ನೋಡಿದ್ರೆ ನಮ್ಮ ಹೀರೋಯಿನ್ ಕೆಳಗಡೆ ಹೋಗ್ತಾ ಇದ್ದ ಒಂದು ನದಿ ಒಳಗಡೆ ಬಿದ್ದೋಗ್ಬಿಟ್ಟಿದ್ದಾವಳೆ ನದಿಯ ನೀರಲ್ಲಿ ಬಿದ್ದೋಗ್ಬಿಟ್ಟಿದ್ದಾವಳೆ ಅದಕ್ಕೆ ಚೀಫ್ ಅಯ್ಯೋ ಹುಡುಗಿಯನ್ನ ಕಾಣ್ತಾ ಇಲ್ವಲ್ಲ ಅಂತ ಅವರ ಹತ್ರ ಇರುವ ಒಂದು ಡಿವೈಸ್ ಮುಖಾಂತರ ನಮ್ಮ ಹೀರೋಯಿನ್ ಅನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಈ ಕಡೆ ನೋಡಿದ್ರೆ ನಮ್ಮ ಹೀರೋಯಿನ್ ಇನ್ನ ಜೀವಂತವಾಗಿ ಇರ್ತಾ ಇದ್ದಾಳೆ ಇನ್ನ ಸತ್ತಿಲ್ಲ ಆದ್ರೆ ಈ ಮಿಷನ್ ಮರ್ಡರ್ ಮಾಡೋದು ಸಾಯಿಸೋದು ಇನ್ನೊಬ್ಬರನ್ನ ಇವೆಲ್ಲ ನಮ್ಮ ಹೀರೋಯಿನ್ ಗೆ ಇಷ್ಟ ಇಲ್ಲ ಆದ್ರಿಂದ ಕೈಗೆ ಕಟ್ಟಿದ ಆ ಡಿವೈಸ್ ವಾಚ್ ಅನ್ನ ಬಿಚ್ಚಿ ನೀರಿಗೆ ಬಿಸಾಕ್ ಬಿಡ್ತಾಳೆ ಆದ್ರಿಂದ ನಮ್ಮ ಹೀರೋಯಿನ್ ಸತ್ತೋಗ್ಬಿಟ್ಲೋ ಅನ್ಕೊಂಡು ಆ ಏರೋಪ್ಲೇನ್ ಹೊರಟು ಅಲ್ಲಿಂದ ಹೋಗ್ಬಿಡುತ್ತೆ ನಮ್ಮ ಚೀಫ್ ಐಡಿ ನಂಬರ್ ಏಟಿ ಥ್ರೀ ಇನ್ಆಕ್ಟಿವ್ ಆಗ್ಬಿಟ್ಟಿದೆ ಅದರಿಂದ ಕೇಸ್ ಕ್ಲೋಸ್ ಆಗಿಬಿಟ್ಟಿದೆ ಅಂತ ಹೇಳಿ ನಮ್ಮ ಹೀರೋಯಿನ್ ಅವರ ಕೇಸ್ ಅನ್ನ ಕ್ಲೋಸ್ ಬಿಡ್ತಾವ್ರೆ ಆದ್ರೆ ಈ ಕಡೆ ನಮ್ಮ ಹೀರೋಯಿನ್ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿರ್ತಾಳೆ ಮೇಘನ್ ಅಂತ ಒಂದು ಹೊಸ ಹೆಸರಲ್ಲಿ ಫೇಕ್ ಆದ ಹೆಸರಲ್ಲಿ ನಮ್ಮ ಹೀರೋಯಿನ್ ಬದುಕೋದಕ್ಕೆ ಶುರು ಮಾಡಿರ್ತಾಳೆ ಒಂದು ಸ್ಕೂಲ್ ಅಲ್ಲಿ ಕೂಡ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ ಅದ್ರ ಮುಖಾಂತರ ಒಂದು ಸ್ಕೂಲ್ ಗೆ ಕೂಡ ಜಾಯ್ನ್ ಆಗ್ತಾಳೆ ನಮ್ಮ ಹೀರೋಯಿನ್ ಆ ಸ್ಕೂಲಿನ ಪಕ್ಕದಲ್ಲೇ ಇರುವ ಒಂದು ಫ್ಯಾಮಿಲಿ ಅವ್ರಗಳ ಜೊತೆನೆ ನಾನು ಸ್ಟೇ ಆಗ್ಬಹುದಾ ನಿಮ್ಮ ಜೊತೆನೆ ಇರಬಹುದಾ ಅಂತ ರೆಕ್ವೆಸ್ಟ್ ಮಾಡಿ ಕೇಳ್ಕೊತಾಳೆ ಸ್ವಲ್ಪ ಸೈಡ್ ಅಲ್ಲಿ ಕೂಡ ಬಾಡಿಗೆ ಕೊಟ್ಕೋಬಹುದು ಆ ಫ್ಯಾಮಿಲಿ ಕೂಡ ನಮ್ಮ ಹೀರೋಯ್ನ್ ಅನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ನಮ್ಮ ಹೀರೋಯಿನ್ ಹಾಗೆ ಸ್ಕೂಲ್ ಗೆ ಹೋಗಿದ್ದು ಬರೋದ್ರ ಬಗ್ಗೆ ಪ್ಲಾನ್ ಮಾಡ್ತಾಳೆ ಆಕ್ಚುಲಿ ಫಾರಿನ್ ಕಂಟ್ರೀಸ್ ಅಲ್ಲಿ ಈ ರೀತಿಯ ಪ್ರೋಗ್ರಾಮ್ಸ್ ಇರ್ತಾ ಇದೆ ಸ್ಟೂಡೆಂಟ್ಸ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಈ ಪ್ರೋಗ್ರಾಮ್ ನ ಕಾರಣವೇ ಏನು ಅಂದ್ರೆ ಈ ಪ್ರೋಗ್ರಾಮ್ ನ ರೀಸನ್ ಏನು ಅಂದ್ರೆ ಇವಾಗ ಓದೋಕೆ ಆಗದೆ ತುಂಬಾ ಹುಡುಗರು ಕಷ್ಟ ಪಡ್ತಾ ಇರ್ತಾರೆ ಅಲ್ವಾ ಚಿಕ್ಕ ಹುಡುಗರು ಆದ್ರಿಂದ ಸ್ವಲ್ಪ ಹಣ ಇರೋರು ಗೆ ಪಕ್ಕದಲ್ಲಿ ಇರೋರು ಇಂತಹ ಮಕ್ಕಳ ಹತ್ರ ನಿಮಗೆ ಇಷ್ಟ ಇದ್ರೆ ನೀವು ಫ್ರೀ ಆಗಿ ಬಂದು ನಮ್ಮ ಮನೆಯಲ್ಲಿ ಸ್ಟೇ ಆಗಿ ನೀವು ಓದ್ಕೋಬಹುದು ಇಲ್ಲ ತುಂಬಾನೇ ಕಡಿಮೆ ಬಾಡಿಗೆಗೆ ನಮ್ಮ ಮನೆಯಲ್ಲಿ ನೀವು ಇರಬಹುದು ಸ್ಕೂಲ್ ಸ್ಟಡಿ ಲೈಫ್ ಅನ್ನ ನೀವು ಮುಗಿಸ್ಬಿಟ್ಟು ನಂತರ ನೀವು ನಮ್ಮ ಮನೆಯನ್ನ ವೆಕೆಟ್ ಮಾಡಿದ್ರೆ ಸಾಕು ಅಂತ ಒಂದು ಹೆಲ್ಪಿಂಗ್ ಮೈಂಡ್ ಅಲ್ಲಿ ಪ್ರೋಗ್ರಾಮ್ ರನ್ ಮಾಡ್ತಾ ಇರ್ತಾರೆ ಪ್ರೋಗ್ರಾಮ್ ನಮ್ಮ ಫ್ಯಾಮಿಲಿ ಫ್ಯಾಮಿಲಿಯನ್ನ ಹುಡುಕಿ ಹಿಡಿದು ಅವರ ಮನೆಗೆ ಹೋಗ್ತಾಳೆ ಆ ಫ್ಯಾಮಿಲಿ ಆಲ್ರೆಡಿ ತಂದೆ ಅವರು ಡಿವೋರ್ಸ್ ಮಾಡಿ ಹೋಗ್ಬಿಟ್ಟಿದ್ದಾರೆ ಆ ಫ್ಯಾಮಿಲಿಯಲ್ಲಿ ಇವಾಗ ಇರ್ತಾ ಇರೋದು ಅಮ್ಮ ಅಮ್ಮ ಅವರ ದೊಡ್ಡ ಮಗಳು ಕೊನೆಯದಾಗಿ ಒಬ್ಬ ಚಿಕ್ಕ ಹುಡುಗ ಇವರು ಮೂವರು ಮಾತ್ರವೇ ಇರ್ತಾ ಇರುವ ಆ ಫ್ಯಾಮಿಲಿಯಲ್ಲಿ ಭಾಗ ಸದ್ಯಕ್ಕೆ ನಮ್ಮ ಹೀರೋಯಿನ್ ಕೂಡ ಜಾಯ್ನ್ ಆಗ್ಬಿಡ್ತಾಳೆ ಅಮ್ಮ ಅಕ್ಕ ತಮ್ಮ ಟೋಟಲ್ ಆಗಿ ಮೂವರು ಅದರಲ್ಲಿ ಅಕ್ಕ ಹುಡುಗಿ ಇದಳೆ ಅಲ್ವಾ ಅವಳ ಏಜು ನಮ್ಮ ಹೀರೋಯಿನ್ ಅವಳ ಏಜು ಆಲ್ಮೋಸ್ಟ್ ಸೇಮೇನೆ ಸೊ ನಮ್ಮ ಹೀರೋಯ್ನ್ ಈ ರೀತಿ ಅವರ ಮನೆ ಒಳಗಡೆ ಎಂಟ್ರಿ ಆಗಿರುವ ವಿಷಯ ಹುಡುಗಿಗೆ ಇಷ್ಟ ಆಗಲ್ಲ ಯಾರಿಗೆ ಅಕ್ಕ ಹುಡುಗಿಗೆ ಆದ್ರೂ ಅಮ್ಮ ಅವರು ನಮ್ಮ ಹೀರೋಯಿನ್ ಹತ್ರ ಚೆನ್ನಾಗಿ ಮಾತಾಡ್ತಾರೆ ಕ್ಲೋಸ್ ಆಗಿ ಇರ್ತಾ ಇರ್ತಾರೆ ನೆಕ್ಸ್ಟ್ ದಿನ ಸ್ಕೂಲ್ ಬಸ್ ಅನ್ನ ಹತ್ತಿ ನಮ್ಮ ಹುಡುಗಿ ಸ್ಕೂಲ್ ಗೆ ಬಂದು ಇಳಿತಾವಳೆ ಮೇಕಪ್ ಕೂಡ ನಮ್ಮ ಹೀರೋಯಿನ್ ಗೆ ಸರಿಯಾಗಿ ಹಾಕೊಳ್ಳೋಕೆ ಗೊತ್ತಿಲ್ಲ ಅನ್ಸುತ್ತೆ ಯಾವ್ದೋ ಒಂದು ಹಳೆ ಮೂವಿಯನ್ನ ನೋಡಿ ಮೇಕಪ್ ಮಾಡ್ಕೊಂಡು ಸ್ಕೂಲಿಗೆ ಬಂದಿದ್ದವಳೆ ಅವಳ ಮೇಕಪ್ ಅವಳ ಕಾಸ್ಟ್ಯೂಮ್ ಯಾವ್ದವೇ ಒಂದು ನಾರ್ಮಲ್ ಆದ ಸ್ಟೂಡೆಂಟ್ ರೀತಿನೇ ಇಲ್ಲ ಅದನ್ನ ನೋಡಿದ ಅಕ್ಕ ಹುಡುಗಿ ತುಂಬಾ ಇರಿಟೇಟ್ ಆಗ್ತಾಳೆ ಮೇಕಪ್ ಕೂಡ ಹಾಕೊಳ್ಳೋಕೆ ಗೊತ್ತಿಲ್ಲ ಸರಿಯಾಗಿ ಡ್ರೆಸ್ಸಿಂಗ್ ಸೆನ್ಸ್ ಕೂಡ ಇಲ್ಲ ಅಂತ ಇರಿಟೇಟಿಂಗ್ ಫೀಲ್ ಆಗ್ತಾ ಇರುತ್ತೆ ಅಕ್ಕ ಹುಡುಗಿಗೆ ದಯವಿಟ್ಟು ಬೇರೆ ಡ್ರೆಸ್ ಅನ್ನ ಹಾಕು ನನ್ನ ಮಾನ ಮರ್ಯಾದೆ ಎಲ್ಲ ಕಳಿಬೇಡ ಅಂತ ಹೇಳಿ ಕಬೋರ್ಡ್ ಇಂದ ಒಂದು ಟಿ ಶರ್ಟ್ ಅನ್ನು ತೆಗೆದು ನಮ್ಮ ಗೆ ಕೊಡ್ತಾಳೆ ಅಕ್ಕ ಹುಡುಗಿ ಆಮೇಲೆ ಹೀರೋಯಿನ್ ಅವಳ ಹೇರ್ ಸ್ಟೈಲ್ ಸರಿ ಇಲ್ಲ ಅಂತ ಅದನ್ನ ಚೇಂಜ್ ಮಾಡೋಕೆ ಹೇಳ್ತಾಳೆ ಅದೇ ತರ ನಮ್ಮ ಹೀರೋಯಿನ್ ಎಲ್ಲ ನಾರ್ಮಲ್ ಆಗಿ ಡ್ರೆಸ್ ಮಾಡ್ಕೊಂಡು ನಾರ್ಮಲ್ ಆಗಿ ಹೇರ್ ಸ್ಟೈಲ್ ಮಾಡ್ಕೊಂಡು ಸ್ಟೇಜ್ ಹತ್ರ ಬರ್ತಾವಳೆ ಆವಾಗ ಪ್ರಿನ್ಸಿಪಲ್ ನಮ್ಮ ಹೀರೋಯಿನ್ ಹೊಸದಾಗಿ ಕೆನಡಾ ನಾಡಿನಿಂದ ಹೊಸದಾಗಿ ಬಂದಿರುವ ಸ್ಟೂಡೆಂಟ್ ಅಂತ ಹೇಳಿ ಎಲ್ಲ ಸ್ಟೂಡೆಂಟ್ಸ್ಗೂ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾರೆ ಆವಾಗ ನಮ್ಮ ಹೀರೋಯಿನ್ ಸ್ಟೇಜ್ ಗೆ ಬರುವ ಆ ಗ್ಯಾಪ್ ಅಲ್ಲಿ ಒಬ್ಬ ಹುಡುಗನನ್ನ ಮೀಟ್ ಮಾಡ್ತಾವಳೆ ಆ ಹುಡುಗ ಸ್ಟೇಜ್ ಅಲ್ಲಿ ಆಡಿಯೋ ಚೆನ್ನಾಗಿ ಕೆಲಸ ಮಾಡುತ್ತಾ ವಿಡಿಯೋ ಚೆನ್ನಾಗಿ ಕೆಲಸ ಮಾಡುತ್ತಾ ಅಂತ ಚೆಕ್ ಮಾಡುವ ಟೆಕ್ನಿಷಿಯನ್ ಆದ್ರೆ ಸ್ಟೂಡೆಂಟ್ ಅವನು ನಮ್ಮ ಹುಡುಗಿ ಹತ್ರ ಚೆನ್ನಾಗಿ ಮಾತಾಡ್ತಾವಣೆ ನಂತರ ನಮ್ಮ ಹೀರೋಯಿನ್ ಸ್ಟೇಜ್ ಗೆ ಬರ್ತಾವಳೆ ಅವಳನ್ನ ಇಂಟ್ರೋ ಕೂಡ ಕೊಡೋಕೆ ಬಿಡದೆ ಹೈಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಟೇಬಲ್ ಅನ್ನ ಬಡಿದು ತುಂಬಾನೇ ಗಲಾಟೆ ಮಾಡ್ತಾವೆ ಆವಾಗ ಸಡನ್ ಆಗಿ ಸ್ಟೇಜ್ ಗೆ ಒಬ್ಬ ಹುಡುಗ ಬರ್ತಾವಣೆ ನಮ್ಮ ಹೀರೋಯಿನ್ ಗಾಗಿ ಒಂದು ಹಾಡನ್ನ ಹೇಳಿ ಹಾಗೆ ಫ್ರೆಂಡ್ಲಿ ಆಗಿ ಎಲ್ಲಾ ಸ್ಟೂಡೆಂಟ್ಸ್ ಅನ್ನು ಕಾಮ್ ಡೌನ್ ಮಾಡ್ತಾವೆ ಸಮಾಧಾನ ಮಾಡ್ತಾವೆ ಅವನ ಗೆ ಎಲ್ಲರನ್ನು ಆಕ್ಚುಲಿ ಇವನೊಬ್ಬ ಸ್ಕೂಲ್ ಅಲ್ಲಿ ಇರುವ ಒಂದು ಮ್ಯೂಸಿಕ್ ಬ್ಯಾಂಡ್ ಅಲ್ಲಿ ಇರುವ ಒಬ್ಬ ಹುಡುಗ ಹಾಡಾಡೋ ಹುಡುಗಾನೆ ಇವನಿಗೆ ಸ್ಕೂಲ್ ಪೂರ್ತಿ ಹುಡುಗಿಯರ ಫ್ಯಾನ್ಸ್ ಜಾಸ್ತಿ ತುಂಬಾನೇ ಪಾಪುಲರ್ ಆದ ಹುಡುಗ ಟೈಮಿಗೆ ಬಂದು ನಮ್ಮ ಹೀರೋಯಿನ್ ಅನ್ನ ಕಾಪಾಡಿ ಬಿಟ್ಟ ಇವಾಗ ಇಂಟ್ರೋಲ್ಲ ಮುಗ್ದು ಕ್ಲಾಸ್ ಶುರುವಾಗುತ್ತೆ ಸೈನ್ಸ್ ಲ್ಯಾಬ್ ಅಲ್ಲಿ ನಮ್ಮ ಟೆಕ್ನಿಷಿಯನ್ ಹುಡುಗ ಇದ್ದಾನೆ ಅಲ್ವಾ ಅವನ ಪಕ್ಕದಲ್ಲಿ ಕೂರುವ ಚಾನ್ಸ್ ನಮ್ಮ ಹುಡುಗಿಗೆ ಸಿಕ್ಕಿರುತ್ತೆ ಸೊ ಆ ಪೀರಿಯಡ್ ಮುಗಿಯೋಷ್ಟರಲ್ಲಿ ಆ ಹುಡುಗ ಚೆನ್ನಾಗಿ ಮಾತಾಡಿ ನಮ್ಮ ಹೀರೋಯಿನ್ ಹತ್ರ ತುಂಬಾನೇ ಕ್ಲೋಸ್ ಆಗ್ಬಿಡ್ತಾವಣೆ ಅದೇ ಕ್ಲಾಸ್ ನಲ್ಲಿ ಆ ಸಿಂಗರ್ ಹುಡುಗ ಕೂಡ ಇರ್ತಾವಣೆ ಸೊ ಆ ರಾತ್ರಿ ನಮ್ಮ ಹೀರೋಯಿನ್ ಒಂದು ಕೆಲಸವನ್ನ ಮಾಡ್ತಾವಳೆ ಸಿಂಗರ್ ಹುಡುಗನ ಮೇಲೆ ನಮ್ಮ ಹುಡುಗಿಗೆ ಒಂದು ಕಣ್ಣು ಬಿದ್ದ್ಬಿಟ್ಟಿದೆ ಆದ್ರಿಂದ ಅವನ ಪಕ್ಕದಲ್ಲಿ ಕೂತ್ಕೋಬೇಕು ಅಂತ ಆಸೆ ಪಟ್ಟು ಸ್ಕೂಲ್ ಸರ್ವರ್ ಅಲ್ಲಿ ಸೀಟ್ ಅರೇಂಜ್ಮೆಂಟ್ಸ್ ಮೆಂಟ್ ಇರುತ್ತೆ ಯಾರ್ಯಾರು ಎಲ್ಲಿ ಕೂತ್ಕೋಬೇಕು ಯಾರ ಪಕ್ಕದಲ್ಲಿ ಕೂತ್ಕೋಬೇಕು ಅನ್ನೋ ವಿಷಯ ಅದನ್ನೇ ಕಲ್ತನವಾಗಿ ಹ್ಯಾಕ್ ಮಾಡಿ ಅದನ್ನ ಚೇಂಜ್ ಮಾಡಿ ಬಿಡ್ತಾಳೆ ನಮ್ಮ ಹೀರೋಯ್ನ್ ಅದೇ ತರ ನೆಕ್ಸ್ಟ್ ದಿನ ತುಂಬಾನೇ ಖುಷಿಯಾಗಿ ಹೋಗಿ ಆ ಸಿಂಗರ್ ಹುಡುಗ ಪಕ್ಕದಲ್ಲಿ ಕೂತ್ಕೋತಾಳೆ ನಮ್ಮ ಹುಡುಗಿ ಆವಾಗ ಇಬ್ಬರು ಹುಡುಗಿರು ಆ ಜಾಗಕ್ಕೆ ಬಂದು ಇಲ್ಲ ಇಲ್ಲ ನಾನೇ ಅವನ ಪಕ್ಕದಲ್ಲಿ ಕೂತ್ಕೋಬೇಕು ಇಲ್ಲ ಇಲ್ಲ ನಾನೇ ಅವನ ಪಕ್ಕದಲ್ಲಿ ಕೂತ್ಕೋಬೇಕು ಅಂತ ಜಗಳಕ್ಕೆ ಬರ್ತಾರೆ ನಮ್ಮ ಹೀರೋಯಿನ್ ಆ ಸಿಂಗರ್ ಹುಡುಗನನ್ನ ನೋಡುವ ವಿಷಯನೇ ಆ ಹುಡುಗಿಯರಿಗೆ ಇಷ್ಟ ಆಗ್ತಾ ಇಲ್ಲ ಮಾತಾಡೋದಂತೂ ಅವರಿಗೆ ಒಂದು ಚೂರು ಇಷ್ಟಾನೇ ಇಲ್ಲ ಆದ್ರಿಂದ ಆ ಹುಡುಗಿಯರು ಏನನ್ನ ಮಾಡ್ತಾರೆ ಅಂದ್ರೆ ನಮ್ಮ ಹೀರೋಯಿನ್ ಹತ್ರ ಬಂದು ನೀನು ಹೊಸದಾಗಿ ಬಂದಿರುವ ಹುಡುಗಿ ನಿನಗೆ ಆ ಸಿಂಗರ್ ಹುಡುಗನ ಬಗ್ಗೆ ಗೊತ್ತಿಲ್ಲ ಅವನ ಬಗ್ಗೆ ನಮಗೇನೆ ಚೆನ್ನಾಗಿ ಗೊತ್ತು ಆಕ್ಚುಯಲ್ ಆಗಿ ಅವನಿಗೆ ಗೊಂಬೆ ರೀತಿ ಡ್ರೆಸ್ ಮಾಡ್ಕೊಳ್ಳೋವರನ್ನೇ ತುಂಬಾನೇ ಇಷ್ಟ ಆಗುತ್ತೆ ಗೊಂಬೆಗಳು ಅಂದ್ರೆ ಅವನಿಗೆ ತುಂಬಾನೇ ಇಷ್ಟ ಅದು ಇದು ಅಂತ ಹೇಳಿ ನಮ್ಮ ಹೀರೋಯಿನ್ ಗೆ ಜಾಕಿಯನ್ನು ಕೊಡ್ಬೇಕಾದ್ರೆ ಅದನ್ನ ನಂಬಿದ ನಮ್ಮ ಹೀರೋಯಿನ್ ಸ್ಕೂಲ್ ಗ್ರೌಂಡ್ ಗೆ ಬಂದು ಡಿಫ್ರೆಂಟ್ ಆಗಿ ಡ್ರೆಸ್ ಅನ್ನು ಹಾಕೋತಾವಳೆ ಅದು ಏನು ಅಂದ್ರೆ ಒಂದು ದೊಡ್ಡ ಗೊಂಬೆಯ ಡ್ರೆಸ್ ಶೇರ್ ಗರ್ಲ್ಸ್ ಎಲ್ಲ ಡಾನ್ಸ್ ಮಾಡ್ತಾ ಇರ್ತಾರೆ ಅವ್ರಗಳ ಜೊತೆ ಸೇರಿ ಕಾಮಿಡಿ ಆಗಿ ಆಟಾಡ್ತಾ ಇರ್ತಾವಳೆ ನಮ್ಮ ಹೀರೋನ್ ಚೆಕ್ ಕಾಮಿಡಿ ಪೀಸ್ ಆಗ್ಬಿಟ್ಲು ಆವಾಗ ಸಡನ್ ಆಗಿ ನಾಲ್ಕು ಹುಡುಗರು ಗ್ರೌಂಡ್ ಒಳಗಡೆ ನುಗ್ಗಿ ನಮ್ಮ ಹೀರೋಯ್ನ್ ಅನ್ನ ಕಿಡ್ನಪ್ ಮಾಡಿ ಹೋಗೋದಕ್ಕೆ ಟ್ರೈ ಮಾಡ್ತಾವ್ರೆ ತಕ್ಷಣ ಬಂದಿರೋ ಹುಡುಗರು ಆ ಚೀಫ್ ಅವರ ಕಲ್ಸಿರ್ಬೇಕು ಅಂತ ಅನ್ಕೊಂಡಿದ್ದ ನಮ್ಮ ಹೀರೋಯಿನ್ ಅಷ್ಟೇ ಸೂಪರ್ ಆಗಿ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾವಳೆ ಹೊಡೆದು ಧ್ವಂಸ ಮಾಡ್ತಾವಳೆ ಎಲ್ಲರಿಗೂ ಭೂತ ಬಿಡಿಸ್ತಾವಳೆ ಎಲ್ಲ ಹುಡುಗರು ದುಪ್ಪು ದುಪ್ಪು ಅಂತ ಕೆಳಗಡೆ ಬಿದ್ದೋಗ್ತಾರೆ ನಮ್ಮ ಹೀರೋಯಿನ್ ಮುಂದೆ ಇವರೆಲ್ಲ ಏನೂ ಇಲ್ಲ ಯಾಕಂದ್ರೆ ಆ ಮಟ್ಟಿಗೆ ಟ್ರೈನಿಂಗ್ ತಗೊಂಡಿರುವ ಹುಡುಗಿ ಅಲ್ವಾ ಜಗಳವೆಲ್ಲ ಮುಗ್ದಾದ ಮೇಲೆನೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಏಟೋಡಿಸ್ಕೊಂಡು ರುವ ಹುಡುಗರೆಲ್ಲ ಪಕ್ಕದ ಸ್ಕೂಲ್ ಇಂದ ಬಂದಿರುವ ಹುಡುಗರು ಸುಮ್ನೆ ತಮಾಷಿಗಾಗಿ ಈ ರೀತಿ ಗ್ರೌಂಡ್ ಒಳಗಡೆ ನುಗ್ಗಿ ಗಲಾಟೆ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಅಷ್ಟೇ ಆದ್ರೆ ಸರಿಯಾಗಿ ನಮ್ಮ ಹೀರೋಯಿನ್ ಹತ್ರ ಓಡಿಸ್ಕೊಬಿಟ್ಟಿದ್ದಾರೆ ಆದ್ರೆ ಆ ಫೈಟ್ ಸೀನ್ ಸುತ್ತಮುತ್ತ ನಿಂತಿದ್ದ ಸ್ಟೂಡೆಂಟ್ ಎಲ್ಲರೂ ಅವರವರ ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ಕೊಬಿಟ್ಟಿದ್ದಾರೆ ಇದನ್ನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ ಗೆ ತುಂಬಾನೇ ಭಯ ಆಗುತ್ತೆ ಯಾಕೆಂದ್ರೆ ಈ ವಿಡಿಯೋ ಏನಾದ್ರು ನಾಳೆ ಇಂಟರ್ನೆಟ್ ಅಲ್ಲಿ ರಿಲೀಸ್ ಆಗಿ ಅದನ್ನ ಚೀಫ್ ಅವರು ನೋಡ್ಬಿಟ್ರೆ ನಾವು ಯಾರು ಏನು ಅನ್ನೋದು ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗ್ಬಿಟ್ರೆ ಅಂತ ನಮ್ಮ ಹೀರೋಯಿನ್ ಅಲ್ಲಿಂದ ಓಡಿ ಹೋಗ್ಬಿಡ್ತಾಳೆ ಕಟ್ ಮಾಡಿದ್ರೆ ಆ ಕ್ರಾಟ್ ಸ್ಕೂಲ್ ತೋರಿಸುತ್ತಾರೆ ಆ ಸೀಕ್ರೆಟ್ ಸ್ಕೂಲ್ ನಮ್ಮ ಚೀಫ್ ವಿಕ್ಟೋರಿಯಾ ವಿಲನ್ ಕೂರಿಸಿ ಮಾತಾಡ್ತಾ ಇದ್ದಾರೆ ಅವಳ ಹತ್ರ ವಿಚಾರಣೆ ಮಾಡ್ತಾ ಇರ್ತಾರೆ ಅವಳ ವೆಪನ್ ಡೀಲಿಂಗ್ ಬಗ್ಗೆ ವಿಚಾರಿಸುತ್ತಾರೆ ಆದ್ರೆ ಅವಳು ನಿಜವನ್ನ ಹೇಳದೆ ಹಾಗೆ ಸೈಲೆಂಟ್ ಆಗಿ ಇರ್ತಾ ಇರ್ತಾಳೆ ಆದ್ರೆ ಇವಳಿಗೂ ನಮ್ಮ ಚೀಫ್ಗೂ ಏನೋ ಒಂದು ಹಳೆ ಕತೆ ಇರ್ತಾ ಇದೆ ಅನ್ಸುತ್ತೆ ಫ್ಲಾಶ್ ಬ್ಯಾಕ್ ಸ್ಟೋರಿ ಇದೆ ಅನ್ಸುತ್ತೆ ಇಬ್ಬರೂ ಒಂದ್ ರೀತಿ ಟೆನ್ಶನ್ ಆಗಿ ಮಾತಾಡ್ಕೊತಿರ್ತಾರೆ ಡೈರೆಕ್ಟ್ ಆಗಿ ಆವಾಗ ತಕ್ಷಣ ಐ ಡಿ ನಂಬರ್ ಏಯ್ಟಿ ಫೋರ್ ಆ ಜಾಗಕ್ಕೆ ಬಂದು ನಮ್ಮ ಚೀಫ್ ಹತ್ರ ನಾನು ನಿಮ್ಮ ಹತ್ರ ಸ್ವಲ್ಪ ಬೇಗ ಮಾತಾಡಬೇಕು ಅರ್ಜೆಂಟ್ ಅಂತ ಹೇಳ್ತಾಳೆ ಏನನ್ನ ಮಾತಾಡಿದ್ರು ಎಂತ ಅಂತ ತೋರಿಸದೆ ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಹೀರೋಯಿನ್ ನೆಕ್ಸ್ಟ್ ದಿನ ಸ್ಕೂಲ್ಗೆ ಬರ್ತಾವಳೆ ಆಲ್ರೆಡಿ ನಮ್ಮ ಹೀರೋಯಿನ್ ಫೈಟ್ ಮಾಡಿದ್ಲಲ್ವಾ ಆ ವಿಡಿಯೋವನ್ನ ಯಾರೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ ಅದರಲ್ಲಿ ಒಂದೇ ರಾತ್ರಿಯಲ್ಲಿ ನಮ್ಮ ಹೀರೋಯಿನ್ ತುಂಬಾನೇ ವೈರಲ್ ಆಗ್ಬಿಟ್ಟಿರ್ತಾವಳೆ ಫೇಮಸ್ ಆಗ್ಬಿಟ್ಟಿದ್ದಾವಳ ಸೊ ಸ್ಕೂಲ್ ಅಲ್ಲಿ ಇರುವ ಹುಡುಗರೆಲ್ಲ ನಮ್ಮ ಹೀರೋಯಿನ್ ಗೆ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾವ್ರೆ ಆ ಸಿಂಗರ್ ಹುಡುಗ ಇದ್ದಾನೆ ಅಲ್ವಾ ಅದೇ ನಮ್ಮ ಹುಡುಗಿ ಕೂಡ ಅವನಿಗೆ ಸೈಟ್ ಹೊಡಿತಾ ಇದ್ಲಲ್ಲ ಇವಾಗ ಆ ಹುಡುಗನೆ ಆಟೋಮೆಟಿಕ್ ನಮ್ಮ ಹೀರೋಯಿನ್ ಹತ್ರ ಹುಡುಕಿಕೊಂಡು ಬಂದು ಮಾತಾಡಿಸ್ತಾವೆ ನಮ್ಮ ಹೀರೋಯಿನ್ ಹತ್ರ ಬಂದು ನಾವಿಬ್ಬರು ಔಟಿಂಗ್ ಹೋಗನ್ವಾ ಅಂತ ಡೇಟಿಂಗ್ ಕರಿತಾ ಇರ್ತಾನೆ ಹುಡುಗ ಇವಳು ಸ್ವಲ್ಪ ಡಿಫ್ರೆಂಟ್ ಆಗಿ ಇರ್ತಾ ಇದ್ದಾಳೆ ಅವಳು ಬಿಹೇವ್ ಮಾಡೋದೇ ವಿಚಿತ್ರವಾಗಿ ಇರ್ತಾ ಇದೆ ಅನ್ನೋದೆಲ್ಲ ಇಷ್ಟವಾಗಿದ್ರಿಂದ ನಮ್ಮ ಟೆಕ್ನಿಷಿಯನ್ ಹುಡುಗನಿಗೂ ಕೂಡ ನಮ್ಮ ಹೀರೋಯಿನ್ ಅನ್ನು ತುಂಬಾನೇ ಇಷ್ಟ ಆಗ್ಬಿಟ್ಟಿರುತ್ತೆ ನಮ್ಮ ಹೀರೋಯಿನ್ ಅನ್ನು ಕೂರಿಸಿ ನಿಮ್ಮ ತಂದೆ ತಾಯಿ ಯಾರು ಅನ್ನೋ ವಿಷಯವೆಲ್ಲ ವಿಚಾರಿಸ್ತಾವಣೆ ಅದಕ್ಕೆ ಹೀರೋಯಿನ್ ಇಲ್ಲ ನಮ್ಮ ತಂದೆ ತಾಯಿ ಇಬ್ಬರು ತಿರುಗ್ ಬಿಟ್ಟಿದ್ದಾರೆ ಅಂತ ಹೇಳ್ಬೇಕಾದ್ರೆ ಹುಡುಗ ಹಾಗೆ ಸೈಲೆಂಟ್ ಆಗ್ತಾವಣೆ ಇದನ್ನೇ ಚಾನ್ಸ್ ಅಂತ ನಮ್ಮ ಹೀರೋಯಿನ್ ಏನೇನೋ ಕಥಗಳನ್ನು ಹೇಳ್ತಾವಳೆ ಆ ರೀತಿ ಇವರಿಬ್ರು ಮಾತಾಡ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಆ ಜಾಗಕ್ಕೆ ಬಂದಿದ್ದ ಸಿಂಗರ್ ಹುಡ್ಗ ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ಹೋಗಿ ಮ್ಯೂಸಿಕ್ ಎಲ್ಲ ಪ್ಲೇ ಮಾಡಿ ತೋರಿಸಿ ಅವಳನ್ನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾವಣೆ ಆಮೇಲೆ ನಮ್ಮ ಹೀರೋಯಿನ್ ಹಾಗೆ ರೋಡ್ ಅಲ್ಲಿ ನಡೆದು ಬರ್ತಾ ಇರ್ಬೇಕಾದ್ರೆ ಈ ಕಡೆ ಚೀಫ್ ಐಡಿ ನಂಬರ್ ಏಟಿ ಫೋರ್ ಹುಡುಗಿಯನ್ನ ಬಿಟ್ಟು ನಮ್ಮ ಹೀರೋಯಿನ್ ಅನ್ನ ಕಿಡ್ನಾಪ್ ಮಾಡಿ ಬಿಡ್ತಾರೆ ಆ ಟ್ರೆಂಡ್ ಆಗಿದ್ದ ಯೂಟ್ಯೂಬ್ ವಿಡಿಯೋ ಮುಖಾಂತರವೇ ನಮ್ಮ ಹೀರೋಯನ್ ಜೀವಂತವಾಗಿ ಇರೋ ವಿಷಯ ಐಡಿ ನಂಬರ್ ಫೋರ್ ಗೆ ಗೊತ್ತಾಗ್ಲಿಕ್ಕೆ ಬಂದಿರುತ್ತೆ ಅವಳು ಅದನ್ನ ಚೀಫ್ ಹತ್ರ ಹೇಳಬೇಕಾದ್ರೆ ಚೀಫ್ ಅವರು ಆ ಹುಡುಗಿ ಏಯ್ಟಿ ಫೋರ್ ಅನ್ನೇ ಕಳಿಸಿ ನಮ್ಮ ಹೀರೋಯ್ನ್ ಅನ್ನ ಕಿಡ್ನಾಪ್ ಮಾಡಿದ್ದಾರೆ ಇವಾಗ ಚೀಫ್ ಇವಾಗ ನಮ್ಮ ಹೀರೋಯಿನ್ ಅನ್ನ ಡೌಟ್ ಪಡ್ತಾ ಇದ್ದಾರೆ ಯಾಕೆ ಅಂದ್ರೆ ಅಕಸ್ಮಾತ್ ಆ ವಿಕ್ಟೋರಿಯಾ ವಿಲನ್ ಜೊತೆ ನಮ್ಮ ಹೀರೋಯ್ನ್ ಸೇರ್ಕೊಂಡು ಗೆ ಆಪೋಸಿಟ್ ಆಗಿ ಕೆಲಸ ಮಾಡ್ತಾ ಇದ್ದಾಳೋ ಏನೋ ಅಂತ ಆವಾಗ್ಲೇ ನಮ್ಮ ಹೀರೋಯಿನ್ ಹೇಳ್ತಾಳೆ ಇಲ್ಲ ಇಲ್ಲ ನೀವು ಅನ್ಕೊಂಡಿರೋದು ತಪ್ಪು ನನಗೂ ಬೇರೆ ರೀತಿಯ ಟೀನೇಜರ್ ಹುಡುಗರ ರೀತಿನೇ ನಾನು ನನ್ನ ಲೈಫ್ ಅಲ್ಲಿ ಬದುಕಬೇಕು ಅನ್ನೋದೇ ನನ್ನ ಆಸೆ ಅದೇನೇ ನನಗೆ ಇಷ್ಟ ಅಂತ ತುಂಬಾನೇ ಬೇಜಾರಾಗಿ ಎಮೋಷನಲ್ ಆಗಿ ಹೇಳ್ತಾಳೆ ಹೀರೋಯಿನ್ ಬೇರೆ ಹುಡುಗರು ಜೀವನ ಮಾಡ್ತಾ ಇರೋ ರೀತಿ ಟೀನೇಜ್ ಹುಡುಗರು ಜೀವನ ಮಾಡ್ತಾ ಇರೋ ರೀತಿ ನನ್ನನ್ನು ಬದುಕೋದಕ್ಕೆ ಬಿಡಿ ಅಂತ ಅಳ್ತಾ ಇರ್ತಾಳೆ ನಮ್ಮ ಹೀರೋಯಿನ್ ಜೋರಾಗಿ ಅದಕ್ಕೆ ಚೀಫ್ ಇಲ್ಲ ಇಲ್ಲ ಅದೆಲ್ಲ ಆಗಲ್ಲ ಇನ್ನ ಒಂದು ಎರಡು ದಿನದಲ್ಲಿ ಇವಾಗ ಹೊಸದಾಗಿ ಮೇಘನನ್ನು ಹೆಸರಲ್ಲಿ ನೀನು ಬದುಕ್ತಾ ಇದೆಯಲ್ವಾ ಸುಳ್ಳಾದ ಲೈಫ್ ಅನ್ನ ಆ ಫೇಕ್ ಆದ ಲೈಫ್ ಅನ್ನ ಆ ಐಡಿಯನ್ನ ಡಮೋಲಿಶ್ ಮಾಡಿಬಿಟ್ಟು ಮತ್ತೆ ನೀನು ನಮ್ಮ ಜಾಗಕ್ಕೆ ಬಂದ್ಬಿಡು ಮರ್ಯಾದೆಯಾಗಿ ನೀನು ಬರ್ತೀಯ ಅಷ್ಟೇ ಸ್ಟ್ರಿಕ್ಟ್ ಆಗಿ ನಮ್ಮ ಗೆ ಹೇಳಿ ಕಳಿಸ್ಬಿಡ್ತಾರೆ ಚೀಫಾ ಎರಡ್ ಮೂರು ದಿನದಲ್ಲಿ ಆ ಮೇಘನ್ ಅನ್ನುವ ಐಡಿಯನ್ನ ಡಮೋಲಿಶ್ ಮಾಡಿಬಿಟ್ಟು ಅವಳ ಜೊತೆಗಿರುವ ಎಲ್ಲರ ಹತ್ರನೂ ಏನಾದ್ರು ಒಂದು ರೀಸನ್ ಅನ್ನ ಹೇಳಿ ಟಾಟಾ ಬೈ ಬಾಯ್ ಹೇಳ್ಬಿಟ್ಟು ಬರೋದಕ್ಕೆ ಹೇಳಿ ನಮ್ಮ ಹೀರೋಯಿನ್ ಅನ್ನು ತಂದು ಅವಳು ಇವಾಗ ಸ್ಟೇ ಆಗಿರುವ ಮನೆ ಮುಂದೆನೆ ಬಿಸಾಕ್ ಬಿಟ್ಟು ಹೋಗ್ಬಿಡ್ತಾರೆ ಚೀಫ್ ನೆಕ್ಸ್ಟ್ ದಿನ ಬೆಳಗ್ಗೆ ಯಾವಾಗಿನ ಏನ ರೀತಿಯೂ ಸ್ಕೂಲ್ ಗೆ ಹೋಗ್ತಾಳೆ ಟೆಕ್ನಿಷಿಯನ್ ಹುಡುಗನ ಹತ್ರ ಬಂದು ಕೂತ್ಕೊಂಡು ಆ ಸಿಂಗರ್ ಹುಡುಗ ನಮ್ಮ ಹೀರೋಯ್ನ ಒಂದು ಪಾರ್ಟಿಗೆ ಇನ್ವೈಟ್ ಮಾಡಿರ್ತಾವೆ ಆ ಪಾರ್ಟಿಗೆ ನೀನು ಬಾ ಅಂತ ನಮ್ಮ ಹೀರೋಯಿನ್ ಟೆಕ್ನಿಷಿಯನ್ ಹುಡುಗನ ಇವಾಗ ಇನ್ವೈಟ್ ಮಾಡ್ತಾವಳೆ ಆದ್ರೆ ನಮ್ಮ ಟೆಕ್ನಿಷಿಯನ್ ಹುಡುಗನಿಗೆ ನಮ್ಮ ಹೀರೋಯ್ನ್ ಆ ಸಿಂಗರ್ ಹುಡುಗನ ಸುತ್ತ ಸುತ್ತ ಬರ್ತಾ ಇರೋದು ಒಂದು ಚೂರು ಇಷ್ಟಾನೇ ಇಲ್ಲ ಆದ್ರಿಂದ ಹುಡುಗ ನಾನು ಪಾರ್ಟಿಗೆ ಬರೋದು ಕಷ್ಟ ಅವತ್ತು ನನಗೆ ಬೇರೆ ಕೆಲಸ ಇದೆ ಅಂತ ಏನೇನೋ ಹೇಳಿ ಮೇಂಟೈನ್ ಮಾಡ್ತಾವಣೆ ಆವತ್ತು ರಾತ್ರಿ ನೋಡಿದ್ರೆ ನಮ್ಮ ಹೀರೋಯಿನ್ ಇವಾಗ ಒಂದು ಮನೆಯಲ್ಲಿ ಸ್ಟೇ ಆಗಿದ್ದಾಳೆ ಅಲ್ವಾ ಅಲ್ಲಿರುವ ಅಮ್ಮ ಅವರ ಮಗಳನ್ನ ಅಂದ್ರೆ ಆ ಮನೆಯಲ್ಲಿ ಇರ್ತಾ ಇದ್ದಾಳೆ ಅಲ್ವಾ ಅಕ್ಕ ಹುಡುಗಿ ಅವಳ ಹತ್ರ ಯಾವಾಗ್ಲೂ ನೀನು ಮನೆ ಒಳಗಡೆನೆ ಇರ್ತಾ ಇದೆಯಾ ನೀನು ಹೋಗಿ ಪಾರ್ಟಿಗೆ ಅಂತ ಹೇಳಿ ನಮ್ಮ ಹೀರೋಯಿನ್ ಜೊತೆ ಪಾರ್ಟಿಗೆ ಬಿಡ್ತಾರೆ ಇಬ್ಬರು ಸೇರಿನೇ ಪಾರ್ಟಿಗೆ ಬರ್ತಾರೆ ಫಸ್ಟ್ ಟೈಮ್ ಅವರ ಲೈಫ್ ಅಲ್ಲಿ ನಮ್ಮ ಹೀರೋಯಿನ್ ಪಾರ್ಟಿಗೆ ಬಂದಿರೋದ್ರಿಂದ ತುಂಬಾನೇ ಎಕ್ಸೈಟೆಡ್ ಆಗಿ ಇರ್ತಾ ಇದೇ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಗಿಂತ ಮುಂಚೆನೆ ಐಡಿ ನಂಬರ್ ಏಯ್ಟಿ ಫೋರ್ ಹುಡುಗಿ ಹಾಯ್ ಆಗಿ ಕೂತಿದ್ದಾವಳೆ ಏನು ಅಂತ ನೋಡಿದ್ರೆ ಅವಳ ಹೆಸರು ಹೇಮ ಅಂತ ಹೇಳಿ ಊರನ್ನೇ ಏಮರ್ಸ್ತಾ ಇದಾವಳೆ ನಮ್ಮ ಚೀಫ್ ಅವರೇ ನಮ್ಮ ಹೀರೋಯಿನ್ ಅನ್ನ ಮಾನಿಟರ್ ಮಾಡೋದಕ್ಕಾಗಿ ಈ ನಂಬರ್ ಏಟಿ ಫೋರ್ ಹುಡುಗಿಯನ್ನ ಕಳಿಸಿದ್ದಾರೆ ಬಂದಿದ ತಕ್ಷಣ ನಂಬರ್ ಏಟಿ ಫೋರ್ ಅವಳಿಗೆ ಕೆಲಸವನ್ನ ಶುರು ಮಾಡ್ಕೊ ನಮ್ಮ ಹೀರೋಯಿನ್ ಗೆ ಉರ್ಸ್ಬೇಕು ಅಂತಾನೆ ಸಿಂಗರ್ ಹುಡುಗನ ಜೊತೆ ಕ್ಲೋಸ್ ಆಗಿ ಮೂವ್ ಆಗ್ತಾ ಇರ್ತಾವಳೆ ಆದ್ರಿಂದ ನಮ್ಮ ಹೀರೋಯಿನ್ ಇವಳ ಹತ್ರ ನಾವು ಸೋತಾರ್ದು ಅಂತ ಆ ಸಿಂಗರ್ ಹುಡುಗನ ಜೊತೆ ಸ್ವಲ್ಪ ಕ್ಲೋಸ್ ಆಗಿರೋದಕ್ಕೆ ಟ್ರೈ ಮಾಡ್ತಾವಳೆ ಆ ಸಿಂಗರ್ ಹುಡುಗ ಕೂಡ ಇದೇನೆ ಚಾನ್ಸ್ ಒಂದ್ಬಿಟ್ಟು ನಮ್ಮ ಹೀರೋಯಿನ್ ಅನ್ನ ತಪ್ಪು ಕಿಸ್ ಮಾಡಿ ಬಿಡ್ತಾವಣೆ ಲಿಪ್ ಲಾಕ್ ಆ ರೀತಿ ಮಾಡ್ತಾನೆ ಇರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಸಮಯಕ್ಕೆ ನಮ್ಮ ಟೆಕ್ನಿಷಿಯನ್ ಹುಡುಗ ಒಳಗಡೆ ಬರ್ತಾವಣೆ ಅವರಿಬ್ಬರು ಜೋಡಿಯಾಗಿರೋದನ್ನ ನೋಡಿದ ಹುಡುಗ ತುಂಬಾನೇ ಬೇಜಾರಾಗಿ ಆದ್ರೆ ಈ ಕಡೆ ನಮ್ಮ ಹೀರೋಯಿನ್ ಅವಳು ಬಂದಿದ್ದ ವಿಷಯವನ್ನೇ ಗಮನಿಸಿರಲ್ಲ ಇನ್ನೊಂದು ಕಡೆ ಅಕ್ಕ ಹುಡುಗಿದಾಳಲ್ಲ ಅವಳ ಹುಡುಗರ ಜೊತೆ ಸೇರಿ ಚೆನ್ನಾಗಿ ಎಣ್ಣೆ ಹೊಡ್ಕೊಂಡು ಮಾತಾಡ್ಕೊಂಡು ಸರಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾಳೆ ನೆಕ್ಸ್ಟ್ ದಿನ ಚೀಫ್ ಮತ್ತೆ ನಮ್ಮ ಹೀರೋಯಿನ್ ಹುಡುಕಿ ಬರ್ತಾರೆ ಆ ಕಡೆ ಪ್ರಾಸ್ಕೋಟ್ ಸ್ಕೂಲ್ ಇದೆ ಅಲ್ವಾ ಅದೇ ಸೀಕ್ರೆಟ್ ಸ್ಕೂಲ್ ಅಲ್ಲಿ ಏನಾಗಿದೆ ಅಂದ್ರೆ ಆ ವಿಕ್ಟೋರಿಯಾ ಅನ್ನುವ ವಿಲ್ಲನ್ ಏನನ್ನ ಮಾಡಿದ್ದಾಳೆ ಅಂದ್ರೆ ಆ ಸ್ಕೂಲ್ ಅಲ್ಲಿ ಓದುತ್ತಾ ಇರುವ ಹುಡುಗಿಯರನ್ನೇ ಅವ್ರಗಳ ಜೊತೆ ಮಾತಾಡಿ ಮಾತಾಡಿ ಅವ್ರಗಳನ್ನ ಡೈವರ್ಟ್ ಮಾಡಿ ಕೆಲವೊಬ್ಬರನ್ನ ಅವಳ ಜೊತೆನೆ ಜಾಯಿನ್ ಮಾಡ್ಕೊಬಿಟ್ಟಿದ್ದಾಳಂತೆ ಅಲ್ಲಿರುವ ಕೆಲವೊಂದು ಹುಡುಗಿಯರ ಸಪೋರ್ಟ್ ಇಂದ ಲಾಕಪ್ ಇಂದ ಎಸ್ಕೇಪ್ ಆಗಿ ತಪ್ಪಿಸಿಕೊಂಡು ಹೋಗ್ಬಿಟ್ಟಿದ್ದಾಳಂತೆ ವಿಕ್ಟೋರಿಯಾ ಸೊ ಅವಳನ್ನ ಹಿಡ್ಕೊಟ್ಟ ಹೀರೋಯ್ನ್ ಅನ್ನ ಹೇಗಾದ್ರೂ ರಿವೆಂಜ್ ತಗೋಬೇಕು ಅನ್ನೋದೇ ಆ ವಿಕ್ಟೋರಿಯಾ ಅವಳ ಏಮ್ ಅಂತೆ ಅದಕ್ಕಾಗಿ ನಮ್ಮ ಹೀರೋಯಿನ್ ಅನ್ನ ಹುಡುಕಿ ತಿರುಗಾಡ್ತಾ ಇದಂತೆ ಆದ್ರಿಂದ ಚೀಫ್ ಇವಾಗಲೇ ತಕ್ಷಣ ನೀನು ನನ್ನ ಜೊತೆ ಬರ್ಬೇಕು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಇಲ್ಲ ಸರ್ ನನಗೆ ಇವಾಗ್ಲೇ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ ಒಂದು ಸ್ಕೂಲ್ ಲೈಫ್ ಅಂತ ಎಲ್ಲವೇ ಸೆಟ್ ಆಗ್ತಾ ಇದೆ ನಾರ್ಮಲ್ ಅದು ಹುಡುಗಿಯಾಗಿ ಚೇಂಜ್ ಆಗ್ತಾ ಇದೀನಿ ನನ್ನ ಕೈಯೆಲ್ಲ ಮತ್ತೆ ರಿಟರ್ನ್ ಬರೋಕೆ ಆಗಲ್ಲ ಅಂತ ಡಿಸೈಡ್ ಆಗಿ ಕರೆಕ್ಟ್ ಆಗಿ ಹೇಳ್ಬಿಟ್ಟು ಬರ್ತಾಳೆ ನಮ್ಮ ಹುಡುಗಿ ನೆಕ್ಸ್ಟ್ ಸೀನ್ ಅಲ್ಲಿ ಅಕ್ಕ ಹುಡುಗಿ ಫಸ್ಟ್ ಟೈಮ್ ಅವಳ ಮನ್ಸರಿ ನಮ್ಮ ಹೀರೋಯಿನ್ ಜೊತೆ ಮಾತಾಡ್ತಾವಳೆ ನಮ್ಮ ಹೀರೋಯಿನ್ ಅನ್ನ ಬಾರಮ್ಮ ನಾನೇ ನಿನ್ನ ಸ್ಕೂಲ್ಗೆ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾವಳೆ ಂತ ವಿಕ್ಟೋರಿಯಾ ವಿಲ್ ಅನ್ನು ಕಾರಲ್ಲಿ ಚೇಜ್ ಮಾಡಿ ಬರ್ತಾಳೆ ಇವ್ರಗಳನ್ನ ಗನ್ನಿಂದ ಶೂಟ್ ಮಾಡ್ತಾಳೆ ಆವಾಗ ತಕ್ಷಣ ನಮ್ಮ ಹೀರೋಯ್ನ್ ಅಕ್ಕ ಹುಡುಗಿಯನ್ನ ಈ ಕಡೆ ಬರೋಕೆ ಹೇಳ್ಬಿಟ್ಟು ಅವಳು ಡ್ರೈವರ್ ಸೀಟ್ ಗೆ ಹೋಗ್ಬಿಡ್ತಾಳೆ ಆ ರೀತಿ ಹೋಗೋ ದಾರಿಯಲ್ಲೇ ಯಾರು ಇವರು ಏನಿಗಾಗಿ ನಿನ್ನ ಸಾಯಿಸೋದಕ್ಕೆ ಶೂಟ್ ಮಾಡ್ತಾ ಇದ್ದಾರೆ ಅಂತ ಅಕ್ಕ ಹುಡುಗಿ ವಿಚಾರಿಸಬೇಕಾದ್ರೆ ನಮ್ಮ ಹೀರೋಯ್ನು ನಾನು ಒಬ್ಬಳ ಸೀಕ್ರೆಟ್ ಏಜೆಂಟ್ ಅಲ್ಲಿಂದ ತಪ್ಪಿಸಿಕೊಂಡು ಬಂದ್ಬಿಟ್ಟೆ ಆದ್ರಿಂದ ನನ್ನ ಚೇಜ್ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ಎಲ್ಲವನ್ನೂ ಹೇಳ್ತಾಳೆ ಆ ನಿಜವನ್ನ ಕೇಳಿದ ಅಕ್ಕ ಹುಡುಗಿಗೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ ನಮ್ಮ ಹೀರೋಯಿನ್ ಕಾರನ್ನ ಡ್ರೈವ್ ಮಾಡುವ ಸ್ಪೀಡ್ಗೆ ಆ ಸ್ಟೈಲ್ ಗೆ ಅಕ್ಕ ಹುಡುಗಿಗೆ ವಾಮಿಟೇ ಬಂದ್ಬಿಡುತ್ತೆ ಚೇಸಿಂಗ್ ಮುಗಿಯೋಷ್ಟರಲ್ಲಿ ಅಕ್ಕನ ಕಾರು ತುಂಬಾನೇ ಡ್ಯಾಮೇಜ್ ಆಗಿಬಿಡುತ್ತೆ ಆವಾಗ ಚೇಸ್ ಮಾಡಿ ಬರ್ತಾ ಇದ್ದ ಆ ಕಾರ್ ಕೂಡ ಆಕ್ಸಿಡೆಂಟ್ ಆಗಿ ಒಂದು ಜಾಗದಲ್ಲಿ ಸ್ಟಾಪ್ ಆಗಿ ನಿಲ್ಲುತ್ತೆ ಆ ಕಾರ್ ಒಳಗಡೆಯಿಂದ ವಿಕ್ಟೋರಿಯಾ ವಿಲ್ ಅನ್ನು ಹೊರಗಡೆ ಬರ್ತಾಳೆ ಅಂತ ನಾವು ನೋಡಿದ್ರೆ ಅದೇನೇ ಇಲ್ಲ ಕಾರ್ ಒಳಗಡೆ ಯಾರನ್ನು ಕಾಣ್ತಾ ಇಲ್ಲ ಆದ್ರೆ ನಮ್ಮ ಐಡಿ ನಂಬರ್ ಏಯ್ಟಿ ಫೋರ್ ಅವಳು ಯೂಸ್ ಮಾಡುವ ಒಂದು ಪರ್ಫ್ಯೂಮ್ ಸ್ಮೆಲ್ ಮಾತ್ರ ಬರ್ತಾ ಇರುತ್ತೆ ಆ ಕಾರ್ ಒಳಗಡೆ ಹಾಗಾದ್ರೆ ಇಷ್ಟೊತ್ತು ನಮ್ಮ ಹೀರೋಯಿನ್ ಅನ್ನು ಚೇಸ್ ಮಾಡಿ ಬಂದಿದ್ದು ಶೂಟ್ ಮಾಡಿ ಸಾಯಿಸೋದಕ್ಕೆ ಟ್ರೈ ಮಾಡಿದ್ದು ಎಲ್ಲ ಕೆಲಸವನ್ನು ಮಾಡಿದ್ದು ವಿಕ್ಟೋರಿಯಾ ಅಲ್ಲ ಈ ಐಡಿ ನಂಬರ್ ಏಟಿ ಫೋರ್ ಅನ್ನು ನಮ್ಮ ಹೀರೋಯಿನ್ ಮೇಲೆ ಯಾವಾಗಲೂ ಹೊಟ್ಟೆ ಉರ್ಕೊಳ್ಳುವ ಆ ಹುಡುಗಿನೇ ಅಂತ ಗೊತ್ತಾಗ್ಲಿಕ್ಕೆ ಬರುತ್ತೆ ನಮ್ಮ ಹೀರೋಯಿನ್ ಇನ್ನ ಹೇಳ್ಬೇಕು ಅಂದ್ರೆ ಆ ಹುಡುಗಿನ ನಮ್ಮ ಚೀಫ್ನ ಏಮರ್ಸಿ ಬಿಟ್ಟು ವಿಕ್ಟೋರಿಯಾ ಜೊತೆ ಸೇರ್ಕೊಂಡು ಎಲ್ಲಾ ಕೆಟ್ಟ ಕೆಲಸವನ್ನು ಮಾಡಿ ಅವಳುವೇ ವಿಲ್ಲನ್ ಆಗಿ ಚೇಂಜ್ ಆಗ್ಬಿಟ್ಟಿದ್ದಾವಳೆ ನಡೆದಿದ ಆಕ್ಸಿಡೆಂಟ್ ಅಲ್ಲಿ ಅಕ್ಕ ಹುಡುಗಿಯನ್ನ ಹಾಸ್ಪಿಟಲ್ ಅಲ್ಲಿ ಸೇರ್ಸೋ ರೀತಿ ಸಿಚುವೇಶನ್ ಉಂಟಾಗ್ಬಿಟ್ಟಿರುತ್ತೆ ಈ ವಿಷಯವನ್ನ ಕೇಳ್ಪಟ್ಟು ಟೆಕ್ನಿಷಿಯನ್ ಫ್ರೆಂಡ್ ಅಲ್ಲಿಗೆ ಬರ್ಬೇಕಾದ್ರೆ ನಮ್ಮ ಹೀರೋಯಿನ್ ಇವಾಗ ಬೇಜಾರಲ್ಲಿ ಇರೋದ್ರಿಂದ ಅವನನ್ನ ಟೈಟ್ ಆಗಿ ತಪ್ಪಕೋತಾಳೆ ಆಮೇಲೆ ಇವಳು ಹೀರೋಯಿನ್ ಹತ್ರ ಬರ್ಬೇಕಾದ್ರೆ ನಿಮ್ಮ ಫ್ಯಾಮಿಲಿ ನನಗೆ ತುಂಬಾನೇ ಇಷ್ಟ ಆಯ್ತು ನಿಮ್ಮ ಫ್ಯಾಮಿಲಿ ಜೊತೆ ಚೆನ್ನಾಗಿ ಹ್ಯಾಪಿಯಾಗಿ ಸಂತೋಷವಾಗಿ ಇರಬೇಕು ಅಂತಾನೆ ಈ ಜಾಗಕ್ಕೆ ಬಂದೆ ಆದ್ರೆ ಈ ರೀತಿ ನನ್ನನ್ನ ಕ್ಷಮಿಸ್ಬಿಡಿ ನನ್ನಿಂದ ನಿಮ್ಮ ಫ್ಯಾಮಿಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಬರೋದು ಬೇಡ ನನ್ನ ಬಿಟ್ಬಿಡಿ ಅಂತ ಹೇಳಿ ನಮ್ಮ ಹೀರೋಯಿನ್ ಮಾತಾಡ್ಬೇಕಾದ್ರೆ ಅದಕ್ಕೆ ಅಕ್ಕ ಹುಡುಗಿ ಇದ್ರ ಮೇಲೆ ಕೂಡ ನಾವೆಲ್ಲ ಒಟ್ಟಿಗೆನೇ ಒಂದೇ ಫ್ಯಾಮಿಲಿಯಾಗಿ ಇರೋಕೆ ಆಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಇದಕ್ಕಾಗಲ್ಲ ನೀನು ಏನು ದೊಡ್ಡದಾಗಿ ಎಕ್ಸ್ಟ್ರೀಮ್ ಆಗಿ ನೀನು ಯೋಚನೆ ಮಾಡ್ಬೇಡ ಅಂತ ಹೇಳಿ ಅಕ್ಕ ಹುಡುಗಿ ನಮ್ಮ ಹೀರೋಯಿನ್ ಗೆ ಸಪೋರ್ಟ್ ಆಗಿ ಮಾತಾಡ್ತಾಳೆ ಈ ಕಡೆ ನಮ್ಮ ಹುಡುಗನನ್ನು ನೋಡಿದ್ರೆ ಫ್ಯಾಮಿಲಿ ಡ್ರಾಯಿಂಗ್ ಅಂತ ಹೇಳಿ ಅವರ ಫ್ಯಾಮಿಲಿ ಅನ್ನು ಡ್ರಾ ಮಾಡಿ ಜೊತೆಗೆ ನಮ್ಮ ಅನ್ನು ಡ್ರಾ ಮಾಡಿ ಮಾಡಿರ್ತಾವೆ ಅವಳ ಹೆಸರನ್ನು ಬರ್ದಿಟ್ಟು ಅವರ ಫ್ಯಾಮಿಲಿ ಒಂದು ಮೆಂಬರ್ ಆಗಿ ಜಾಯಿನ್ ಮಾಡ್ಕೊಬಿಟ್ಟಿರ್ತಾನೆ ಹುಡುಗ ತುಂಬಾ ಪ್ರೀತಿಯಾದ ಮನುಷ್ಯರಾಗಿ ಇರ್ತಾ ಇದಾರೆ ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾದ್ರೆ ಅಕ್ಕ ಹುಡುಗಿಯನ್ನು ನೋಡೋದಕ್ಕಾಗಿ ಒಬ್ಬ ಹುಡುಗ ಬರ್ತಾವೆ ಅವತ್ತು ಪಾರ್ಟಿಯಲ್ಲಿ ನಮ್ಮ ಅಕ್ಕ ಹುಡುಗಿ ಜೊತೆ ಒಬ್ಬ ಹುಡುಗ ಕೂತು ಎನ್ನೆ ಹೊಡಿತಾ ಇದ್ನಲ್ವಾ ಆ ಹುಡುಗಾನೆ ಇವಾಗ ಅಕ್ಕ ಹುಡುಗಿಗೆ ಬಾಯ್ ಫ್ರೆಂಡ್ ಆಗಿ ಚೇಂಜ್ ಆಗ್ಬಿಟ್ಟಿದ್ದಾನೆ ಅನ್ಸುತ್ತೆ ನಮ್ಮ ಹೀರೋಯ್ನ್ ಜೊತೆ ಸೇರಿ ಅವತ್ತು ಪಾರ್ಟಿಗೆ ಹೋಗಿದ್ರಲ್ಲಿ ಅಕ್ಕ ಹುಡುಗಿಗೆ ಒಬ್ಬ ಬಾಯ್ ಫ್ರೆಂಡ್ ಸಿಕ್ಬಿಟ್ಟಿದ್ದಾನೆ ಇದ್ರ ಮೇಲೆ ನಮ್ಮ ಹೀರೋಯಿನ್ ಅಕ್ಕ ಹುಡುಗಿ ತುಂಬಾನೇ ಕ್ಲೋಸ್ ಆಗ್ಬಿಡ್ತಾರೆ ಒಟ್ಟಿಗೆನೆ ಶಾಪಿಂಗ್ ಹೋಗ್ತಾರೆ ಡಾನ್ಸ್ ಎಲ್ಲ ಮಾಡ್ತಾರೆ ಹಾಡೆಲ್ಲ ಆಡ್ತಾವ್ರೆ ಊರನ್ನೇ ಸುತ್ತ ಮುತ್ತ ತಿರ್ಗಾಡ್ತಾರೆ ಆಮೇಲೆ ಸ್ಕೂಲ್ ಅಲ್ಲಿ ನೋಡ್ಬೇಕಾದ್ರೆ ಹೋಮ್ ಕಮಿಂಗ್ ಅನ್ನುವ ಒಂದು ಪಾರ್ಟಿ ನಡೆಯುತ್ತೆ ಅದಕ್ಕಾಗಿ ಈ ಕಡೆ ಆ ಸಿಂಗರ್ ಹುಡುಗ ಮತ್ತೆ ಅಕ್ಕ ಅವರ ಬಾಯ್ ಫ್ರೆಂಡ್ ಇಬ್ಬರು ಹುಡುಗರು ಬಂದು ನಮ್ಮ ಇಬ್ಬರ ಹುಡುಗಿಯರನ್ನು ಕರ್ಕೊಂಡು ಆ ಪಾರ್ಟಿಗೆ ಹೋಗ್ತಾರೆ ಎರಡು ಜೋಡಿನೂ ಅಲ್ಲಿಗೆ ಹೋಗಿ ಫನ್ ಮಾಡ್ತಾ ಇರ್ತಾರೆ ಆವಾಗ ನಮ್ಮ ಟೆಕ್ನಿಷಿಯನ್ ಹುಡುಗ ಮಾತ್ರ ಸಿಂಗಲ್ ಆಗಿ ಅಲೋನ್ ಆಗಿರ್ತಾನೆ ಅದನ್ನ ನೋಡುವ ನಮ್ಮ ಹೀರೋಯಿನ್ ಗೆ ಬೇಜಾರಾಗುತ್ತೆ ಯಾಕೆಂದ್ರೆ ಈ ಹೋಮ್ ಕಮಿಂಗ್ ಪಾರ್ಟಿ ಅನ್ನೋದೇ ಕಪಲ್ ಕಪಲ್ ಆಗಿ ಜೋಡಿಯಾಗಿ ಬರೋದಕ್ಕೆ ಮಾತ್ರ ಆದ್ರೆ ಇಲ್ಲಿ ಸಿಂಗಲ್ ಆಗಿರುವ ಹುಡುಗರು ಹುಡುಗಿಯರನ್ನ ನೋಡಿದ್ರೆ ಒಂದ್ ತರ ಚೀಪ್ ಆಗಿ ಟ್ರೀಟ್ ಮಾಡ್ತಾವ್ರೆ ದವರು ಸೊ ಸಿಂಗಲ್ ಆಗಿರುವ ಟೆಕ್ನಿಷಿಯನ್ ಹುಡುಗನನ್ನ ನೋಡ್ಬೇಕಾದ್ರೆ ನಮ್ಮ ಗೆ ಬೇಜಾರಾಗಿರೋದ್ರಿಂದ ಅವನ ಹತ್ರ ಹೋಗಿ ಮಾತಾಡ್ತಾವಳೆ ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಗೆ ಆ ಸಿಂಗರ್ ಹುಡುಗನಿಗಿಂತ ಈ ಟೆಕ್ನಿಷಿಯನ್ ಹುಡುಗನನ್ನೇ ತುಂಬಾ ಇಷ್ಟ ಸೊ ಅವನ ಹತ್ರ ಹೋಗಿ ಮಾತಾಡೋಣ ಅನ್ಕೋಬೇಕಾದ್ರೆ ಆ ಸಮಯದಲ್ಲಿ ಕರೆಕ್ಟ್ ಆಗಿ ಐಡಿ ನಂಬರ್ ಏಟಿ ಫೋರ್ ಹುಡುಗಿ ಬರ್ತಾವಳೆ ಅಡ್ಡ ಬಂದು ಹೇ ಏನಮ್ಮ ಇವನು ನನ್ನ ಹುಡುಗ ಅಂತ ಹೇಳಿ ಆ ಟೆಕ್ನಿಷಿಯನ್ ಹುಡುಗನ ಎಳ್ಕೊಂಡು ಹೋಗ್ತಾಳೆ ನಮ್ಮ ಹೀರೋಯಿನ್ ಗೆ ಈ ಹುಡುಗನನ್ನೇ ತುಂಬಾ ಇಷ್ಟ ಆಗ್ತಾ ಇರುವ ವಿಷಯವನ್ನ ಚೆನ್ನಾಗಿ ತಿಳ್ಕೊಂಡು ಈ ವಿಷಯ ನಮ್ಮ ಹೀರೋಯಿನ್ ಗೆ ಸಿಗ್ಬಾರ್ದು ಅನ್ನೋದಕ್ಕಾಗಿ ಆ ಟೆಕ್ನಿಷಿಯನ್ ಹುಡುಗನನ್ನ ಇಂಪ್ರೆಸ್ ಮಾಡಿ ಅವಳು ಹಿಡಿದಿಟ್ಕೋ ಬಿಟ್ಟಿದ್ದಾವಳೆ ಅದನ್ನು ನೋಡಿದ ನಮ್ಮ ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅಷ್ಟೇ ತಕ್ಷಣ ಪಾರ್ಟಿ ಅಂತ ಕೂಡ ನೋಡದೆ ಇಬ್ಬರವೇ ಸಿಕ್ಕಾಪಟ್ಟೆ ಜೋರಾಗಿ ಫೈಟ್ ಮಾಡ್ಕೊತಾರೆ ಇವರಿಬ್ಬರ ಫೈಟ್ ಅಲ್ಲಿ ಆ ಜಾಗವೇ ನಾಶ ಆಗುತ್ತೆ ಆಕ್ಚುಲಿ ಆ ನಂಬರ್ ಏಟಿ ಫೋರ್ ಗೆ ಏನು ಪ್ರಾಬ್ಲಮ್ ಅಂದ್ರೆ ಟ್ಯಾಲೆಂಟ್ ಅಲ್ಲಿ ಇರ್ಲಿ ಮರ್ಡರ್ ಮಾಡೋದ್ರಲ್ಲಿ ಇರ್ಲಿ ಒಬ್ಬರ ಜೊತೆ ಪರಿಚಯ ಆಗೋದ್ರಲ್ಲಿ ಇರ್ಲಿ ಲೈಫ್ ಅನ್ನ ಎಂಜಾಯ್ ಮಾಡೋದಾಗ್ಲಿ ಎಲ್ಲದ್ರಲ್ವೇ ನಮ್ಮ ಹೀರೋಯ್ನ್ ನಂಬರ್ ಒನ್ ಆಗಿ ಇರ್ತಾ ಇದ್ದಾವಳೆ ನಾವು ನಂಬರ್ ಟೂ ಆಗೇ ಇರ್ಬೇಕಾ ಸೊ ಇವಳು ಸಾಯಿಸಿ ಬಿಡಬೇಕು ಅಂತಾನೆ ನಂಬರ್ ಏಟಿ ಫೋರ್ ಈ ರೀತಿ ಮಾಡ್ತಾ ಇದ್ದಾವಳೆ ಜಸ್ಟ್ ಹೊಟ್ಟೆ ಊರಿನೇ ಅದೇನೆ ಇಷ್ಟು ದೊಡ್ಡದಾಗಿ ಡೆವಲಪ್ ಆಗಿರೋದು ಅದು ಮಾತ್ರ ಇಲ್ಲ ಈ ರೀತಿ ಜಗಳ ಇಬ್ಬರು ಮಾಡ್ಕೊತಾನೆ ಇರ್ಬೇಕಾದ್ರೆ ಆವಾಗ ನಂಬರ್ ಏಟಿ ಫೋರ್ ನಿನ್ನ ಹುಡುಗಿ ವಿಕ್ಟೋರಿಯಾ ನೀನು ಸ್ಟೇ ಆಗಿರುವ ಮನೆಗೆನೆ ಹೋಗಿದ್ದಾವಳೆ ಅಂತ ಹೇಳ್ತಾ ಇರ್ತಾವಳೆ ಇದನ್ನ ಕೇಳಿದ ತಕ್ಷಣ ಅಲ್ಲಿ ಹೌಸ್ ಕೊಂಡಿದ್ದ ಅಕ್ಕ ಹುಡುಗಿ ಒಂದು ಕಬ್ನವಣ್ಣ ತಗೊಂಡು ಏಟಿ ಫೋರ್ ಕಾಲಿಗೆನೆ ಚುಚ್ಚಾವಳೆ ಆವಾಗ ನಮ್ಮ ಹೀರೋಯಿನ್ ಫಟ್ ಅಂತ ಜಂಪ್ ಮಾಡಿ ಅವಳಿಗೆ ಒಂದು ಕಿಕ್ಕನ್ನು ಕೊಟ್ಟು ಕೆಳಗಡೆ ತಲ್ ಆಮೇಲೆ ನಮ್ಮ ಹೀರೋಯಿನ್ ಅಕ್ಕ ಹುಡುಗಿಯನ್ನ ಕರ್ಕೊಂಡು ಮನೆಗೆ ಓಡಿ ಬರ್ತಾವಳೆ ಅಲ್ಲಿ ಹೊರಗಡೆ ನಿಂತಿರುವ ಸೆಕ್ಯೂರಿಟೀಸ್ ಎಲ್ಲರನ್ನ ಹೊಡೆದಾಕ್ ಬಿಟ್ಟು ಅಂದ್ರೆ ವಿಕ್ಟೋರಿಯಾ ಹುಡುಗರನ್ನು ಹೊಡೆದಾಕ್ ಬಿಟ್ಟು ಮನೆ ಒಳಗಡೆ ಬಂದು ನೋಡ್ತಾಳೆ ಒಳಗಡೆ ಬಂದು ನೋಡ್ಬೇಕಾದ್ರೆ ಮಧ್ಯ ಮನೆಯಲ್ಲಿ ಸೆಂಟರ್ ಆಫ್ ದಿ ಹಾಲ್ ಅಲ್ಲಿ ಜಮ್ ಅಂತ ಕೂತಿರ್ತಾಳೆ ವಿಕ್ಟೋರಿಯಾ ಆವಾಗ ನಮ್ಮ ಹೀರೋಯಿನ್ ಟೆನ್ಶನ್ ಆಗಿ ಗಾಬರಿಯಿಂದ ಏನಕ್ಕೆ ನೀನು ಈ ರೀತಿ ಮಾಡ್ತಾ ಇದೀಯ ಅಂತ ಕೇಳಬೇಕಾದ್ರೆ ಆವಾಗ ವಿಕ್ಟೋರಿಯಾ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾಳೆ ಅವಳ ನಿಜವಾದ ಹೆಸರು ವಿಕ್ಟೋರಿಯಾ ಇಲ್ವಂತೆ ಆ ಹೆಸರೇ ಫೇಕ್ ಅಂತೆ ನಿಜವಾಗ್ಲೂ ಅವಳ ಹೆಸರು ಏನು ಅಂದ್ರೆ ಐ ಡಿ ನಂಬರ್ ಒನ್ ಅಂತೆ ಅಯ್ಯೋ ಇದನ್ನ ಕೇಳಿದ ತಕ್ಷಣ ಎಲ್ಲರಿಗೂ ಶಾಕ್ ಹೌದು ಈ ವಿಕ್ಟೋರಿಯಾ ಅನ್ನೋ ಲೇಡಿ ವಿಲ್ ಅನ್ನ ಆ ಗೌರ್ಮೆಂಟ್ ಸ್ಕೂಲ್ ಆ ಸೀಕ್ರೆಟ್ ಸ್ಕೂಲ್ ಅಲ್ಲಿ ಫಸ್ಟ್ ಫಸ್ಟ್ ಸ್ಟೂಡೆಂಟ್ ತುಂಬಾ ವರ್ಷಗಳ ಹಿಂದೆ ಜಾಯ್ನ್ ಆಗಿರ್ತಾಳೆ ಆ ಚೀಫ್ ಕೆಳಗಡೆ ಟ್ರೈನಿಂಗ್ ಅನ್ನು ತಗೊಂಡು ಟಾಪ್ ಏಜೆಂಟ್ ಆಗಿ ಇರ್ತಾ ಇದ್ದವಳೆ ಈ ವಿಕ್ಟೋರಿಯಾ ನಮ್ಮ ಹೀರೋಯಿನ್ ತರನೇ ಹೊರಗಡೆ ಬರಬೇಕು ಅಂತ ಆಸೆ ಪಟ್ಟು ನಂತರ ಹೊರಗಡೆ ಬಂದು ವೆಪನ್ ಡೀಲರ್ ಆಗಿ ಚೇಂಜ್ ಆಗಿಬಿಟ್ಟಿದ್ದಾವಳೆ ಇಲ್ಲಿಗಲ್ ಕೆಲಸಗಳನ್ನ ಮಾಡೋದಕ್ಕೆ ಶುರು ಹಚ್ಕೋ ಬಿಟ್ಟಿದ್ದಾವಳೆ ಈ ಫ್ಲಾಶ್ ಬ್ಯಾಕ್ ನ ನಿಜವೆಲ್ಲ ನಮಗೆ ಇವಾಗ್ಲೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಆವಾಗ ನಮ್ಮ ಹೀರೋಯಿನ್ ಆ ವಿಕ್ಟೋರಿಯಾ ಹತ್ರ ಮಾತಾಡಿ ಮಾತಾಡಿ ಅವಳನ್ನ ಇರಿಟೇಟ್ ಜಗಳಕ್ಕೆ ಕರ್ಕೋತಾಳೆ ಅಕಸ್ಮಾತ್ ಚೀಫ್ ಅವರು ಇಲ್ಲಿಗೆ ಬಂದು ನಮ್ಮನ್ನ ಕಾಪಾಡೋದಕ್ಕೆ ಚಾನ್ಸ್ ಇದೆ ಅಂತ ನಂಬ್ಕೊಂಡೇ ನಮ್ಮ ಹೀರೋಯ್ನ್ ಈ ರೀತಿ ಮಾಡ್ತಾ ಇರ್ತಾವಳೆ ತುಂಬಾ ಹುಡುಗರು ಇರ್ತಾ ಇದಾರೆ ವಿಕ್ಟೋರಿಯಾಗೆ ಸಪೋರ್ಟ್ ಮಾಡಿ ಅದು ಮಾತ್ರ ಇಲ್ಲ ವಿಕ್ಟೋರಿಯಾನು ಇರ್ತಾ ಇದ್ದಾವಳೆ ಇಷ್ಟು ಜನರನ್ನ ಒಬ್ಬಳೆ ಫೇಸ್ ಮಾಡೋದು ಕಷ್ಟ ಐಡಿ ನಂಬರ್ ಒಂದು ಬೇರೆ ವಿಕ್ಟೋರಿಯಾ ಅವಳಿಗೆ ಅಪೋಸಿಟ್ ಆಗಿ ಜಗಳ ಮಾಡೋಕೆ ಆಗುತ್ತಾ ಪರವಾಗಿಲ್ಲ ಅಂತ ಟ್ರೈ ಮಾಡ್ತಾವಳೆ ನಮ್ಮ ಹೀರೋಯಿನ್ ಇಬ್ಬರು ಹುಡುಗಿರು ಸೂಪರ್ ಆಗಿ ಫೈಟ್ ಮಾಡ್ಕೋತಾರೆ ಸಕ್ಕತ್ತಾಗಿ ಹೋಗ್ತಾ ಇರುತ್ತೆ ಫೈಟಿಂಗ್ ಜಗಳದಲ್ಲಿ ಸ್ವಲ್ಪ ಏಟ್ ಓಡಿಸ್ಕೋತಾಳೆ ಮತ್ತೆ ರಿಟರ್ನ್ ಅವಳಿಗೆ ಓಡಿತಾಳೆ ಆ ರೀತಿ ಹೋಗ್ತಾನೆ ಇರ್ಬೇಕಾದ್ರೆ ಒಂದು ಸ್ಟೇಜ್ ಅಲ್ಲಿ ವಿಕ್ಟೋರಿಯಾ ತುಂಬಾನೇ ಟಯರ್ಡ್ ಆಗಿ ಏಣಿಕಾಗಿ ಜಗಳ ಮಾಡ್ಕೋತಾ ಇರಬೇಕು ಅಂತ ಗಣ್ಣನ ಕೈಗೆ ತಗೋತಾವಳೆ ಆವಾಗ ಸಮಯದಲ್ಲಿ ಮನೆಯಲ್ಲಿರುವ ತಮ್ಮ ಹುಡುಗ ಏನನ್ನ ಮಾಡ್ತಾನೆ ಅಂದ್ರೆ ನಮ್ಮ ಹೀರೋಯಿನ್ ಅವಳ ಬ್ಯಾಗ್ ಅಲ್ಲಿ ತುಂಬಾನೇ ಬಾಂಬ್ ಗಳನ್ನ ಮಡಗಿದ್ದಿರ್ತಾಳೆ ಅದರಲ್ಲಿ ಯಾವ್ದನ್ನ ಒಂದನ್ನ ತಗೊಂಡು ಗೊಂಬೆ ಅಂತ ಅನ್ಕೊಂಡು ಆಟ ಆಡೋದಕ್ಕೆ ಯೂಸ್ ಮಾಡ್ತಾವೆ ಅವಳ ಅನ್ಕೊಂಡಿದ್ದಾನೆ ಅದು ಬಾಂಬ್ ಅಂತ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅದು ನಿಜವಾದ ಬಾಂಬ್ ಅದನ್ನ ಹುಡುಗ ಪಿನ್ ಅನ್ನ ರಿಮೂವ್ ಮಾಡಿ ಕೆಳಗಡೆ ಹುರ್ಳಿಸಬೇಕಾದ್ರೆ ಅದು ಬ್ಲಾಸ್ಟ್ ಆಗಿ ಮನೆ ಪೂರ್ತಿ ಹೊಗೆ ತುಂಬಿಕೊಳ್ಳುತ್ತೆ ಆವಾಗ ಕರೆಕ್ಟ್ ಆಗಿ ಆ ಸಮಯದಲ್ಲಿ ನಮ್ಮ ಚೀಫ್ ಅವರ ಹುಡುಗರ ಜೊತೆ ಮನೆ ಒಳಗಡೆ ನುಗ್ತಾರೆ ಅನಸ್ತಿಷ್ಯ ಇಂಜೆಕ್ಷನ್ ರೀತಿ ತಗೊಂಡು ಬಂದು ವಿಕ್ಟೋರಿಯಾ ಮತ್ತೆ ವಿಕ್ಟೋರಿಯಾ ಹುಡುಗರು ಎಲ್ಲರಿಗೂ ಅದನ್ನ ಸ್ಪಾಟ್ ಅಲ್ಲಿ ಹಾಕಿ ಎಲ್ಲರನ್ನ ಅನ್ಕೊಂಡು ಕಾನ್ಸಿಯನ್ಸ್ ಮಾಡಿ ಬಿಡ್ತಾರೆ ನಮ್ಮ ಚೀಫ್ ನಂತರ ಎಲ್ಲರನ್ನು ಅರೆಸ್ಟ್ ಮಾಡ್ತಾರೆ ಆವಾಗ ನಮ್ಮ ಹೀರೋಯ್ನ್ ಚೀಫ್ ಸರ್ ನೀವು ನನಗಾಗಿ ಇಷ್ಟು ದೂರ ಬಂದಿದ್ದೀರಾ ಇಂತಹ ಕೆಲಸವನ್ನ ಮಾಡಿದೀರಾ ನಮ್ಮ ಫ್ಯಾಮಿಲಿಯನ್ನೇ ಕಾಪಾಡಿ ಬಿಟ್ರಿ ಅಂತ ಹೇಳಿ ಮಾತಾಡಿ ನಮ್ಮ ಚೀಫ್ ಅನ್ನ ಓಡಿ ಬಂದು ತಪ್ಕೋತಾವಳೆ ಚೀಫ್ ಅನ್ನ ತನ್ನ ತಂದೆಯಾಗಿ ಭಾವಿಸಿ ಚಿಕ್ಕ ವಯಸ್ಸಿನಿಂದಾನೇ ಬೆಳೆದಿರ್ತಾಳೆ ನಮ್ಮ ಹೀರೋಯಿನ್ ಆದ್ದರಿಂದಾನೆ ಪ್ರೀತಿಯಿಂದ ಓಡಿ ಬಂದು ತಪ್ಕೋತಾ ಇದ್ದಾವಳೆ ಆವಾಗ ಅವರು ಕೂಡ ಅವರ ಮುನ್ಸೋಳಗಡೆ ಕೂಡ ನಮ್ಮ ಹೀರೋಯಿನ್ ಮೇಲೆ ಪ್ರೀತಿ ಇದ್ದಿದೆ ಅದನ್ನ ಅವರು ಕೂಡ ಇವಾಗ ತೋರಿಸ್ಕೊತಾರೆ ನಮ್ಮ ಹೀರೋಯ್ನ್ ಅನ್ನ ತಪ್ಕೊಂಡು ಸಮಾಧಾನ ಮಾಡ್ತಾರೆ ಸರಿ ಆಯ್ತು ಇವತ್ತು ರಾತ್ರಿ ಪೂರ್ತಿ ಫ್ಯಾಮಿಲಿ ಜೊತೆ ಚೆನ್ನಾಗಿ ಟೈಮ್ ಪಾಸ್ ಮಾಡಿ ಎಂಜಾಯ್ ಮಾಡಿಬಿಟ್ಟು ಮತ್ತೆ ನಮ್ಮ ಸ್ಕೂಲಿಗೆ ಬಂದು ಸೇರು ಅಂತ ಹೇಳ್ಬಿಟ್ಟು ಚೀಫ್ ಆರ್ ಇಂದ ಹೊರಟೋಗ್ಬಿಡ್ತಾವ್ರೆ ಇವಾಗ ನಮ್ಮ ಹೀರೋಯಿನ್ ಗೆ ಏನು ಅಂದ್ರೆ ಅವಳ ಮನಸ್ಸಲ್ಲಿರುವ ಟೆಕ್ನಿಷಿಯನ್ ಫ್ರೆಂಡ್ ಹುಡುಗ ಇದ್ದಾನೆ ಅಲ್ವಾ ಅವನ ಹತ್ರ ಇವಳ ಪ್ರೀತಿಯನ್ನ ಹೇಳ್ಕೋಬೇಕು ಅಂದ್ರೆ ಪ್ರೊಪೋಸ್ ಮಾಡ್ಬೇಕು ಆದ್ರಿಂದ ಅವನ ಹತ್ರ ಏನನ್ನಾದ್ರೂ ಮಾತಾಡಿ ಬರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಳೆ ಆದ್ರಿಂದ ಅವನನ್ನ ಸ್ಕೂಲ್ ಅಲ್ಲಿ ಬಂದು ಹುಡುಕಿ ನೋಡ್ತಾಳೆ ಹುಡುಗ ಇಲ್ಲ ಅವನು ಎಲ್ಲಿಗೆಲ್ಲ ಹೋಗ್ತಾನೋ ಅಲ್ಲಿಗೆಲ್ಲ ಹೋಗಿ ಚೆಕ್ ಮಾಡಿ ನೋಡ್ತಾಳೆ ಎಲ್ಲೇ ಹುಡುಕಿದ್ರು ಹುಡುಗನನ್ನ ಕಾಣ್ತಾ ಇಲ್ಲ ನಂತರ ಹೆಲಿಕಾಪ್ಟರ್ ಅನ್ನೇ ತಗೊಂಡು ಅವಳ ಬಾಯ್ ಫ್ರೆಂಡ್ ಅನ್ನು ಹುಡುಕಿ ತಿರುಗಾಡ್ತಾಳೆ ಹೀರೋಯಿನ್ ಆವಾಗ ಸೆಂಟರ್ ಆಫ್ ದಿ ರೋಡ್ ಅಲ್ಲಿ ಒಂದು ಕಾರ್ ಬರ್ತಾ ಇರುತ್ತೆ ಆ ಕಾರಿಗೆ ಅಡ್ಡ ಹಾಕಿ ಹೆಲಿಕಾಪ್ಟರ್ ಅನ್ನು ನಿಲ್ಲಿಸ್ತಾಳೆ ನಂತರ ಓಡಿ ಹೋಗಿ ಅವನ ಕೈಗೆ ಒಂದು ಫ್ಲವರ್ ಬೊಕೆಯನ್ನು ಕೊಡ್ತಾಳೆ ಇವಾಗ ನಮ್ಮ ಹೀರೋಯಿನ್ ಅವಳ ಮನಸ್ಸಲ್ಲಿ ಇರೋದನ್ನ ಬರೀ ಮಾತಲ್ಲಿ ಹೇಳಲ್ಲ ಅದನ್ನ ಹಾಗೆ ಆಕ್ಷನ್ ಆಗಿ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತಾಳೆ ಏನನ್ನ ಮಾಡ್ತಾಳೆ ಅಂದ್ರೆ ಅಂತ ಟೆಕ್ನಿಷಿಯನ್ ಹುಡುಗನನ್ನ ತಪ್ಪಕೊಂಡು ಅವನಿಗೆ ಲಿಪ್ ಲಾಕ್ ಮಾಡ್ತಾಳೆ ಕಿಸ್ ಮಾಡಿ ಬಿಡ್ತಾಳೆ ತಕ್ಷಣ ಆ ಟೆಕ್ನಿಷಿಯನ್ ಹುಡುಗ ಕೂಡ ಕಾರ್ ಅಲ್ಲಿ ಅವನ ಜೊತೆಗೇನೆ ಬರ್ತಾ ಇದ್ದ ಅವರ ತಂದೆಗೆ ಬಾಯ್ ಬಾಯ್ ಅನ್ನ ಹೇಳ್ಬಿಟ್ಟು ಹೀರೋಯನ್ ಜೊತೆ ಹೆಲಿಕಾಪ್ಟರ್ ಅಲ್ಲಿ ಹೊರಡುತ್ತೆ ಈ ಕಪಲ್ಸ್ ಮಾತ್ರನೇ ಈ ಜೋಡಿಗಳು ಮಾತ್ರ ಹೆಲಿಕಾಪ್ಟರ್ ಅಲ್ಲಿ ಹೊರಡ್ತಾ ಇದ್ದಾರೆ ಅಂತ ಅನ್ಕೊಂಡ್ರೆ ಆ ಹೆಲಿಕಾಪ್ಟರ್ ಹಿಂದೆ ಸೀಟ್ ಅಲ್ಲಿ ಅಕ್ಕ ಹುಡುಗಿ ಮತ್ತೆ ಅವಳ ಬಾಯ್ ಫ್ರೆಂಡ್ ಜೋಡಿಯಾಗಿ ಕೂತಿದ್ದಾರೆ ಹೆಲಿಕಾಪ್ಟರ್ ಅಲ್ಲಿ ಸುತ್ತಾಡೋ ಮಟ್ಟಿಗೆ ಈ ಸ್ಕೂಲ್ ಹುಡುಗಿಯರು ಬೆಳ್ಕೋ ಬಿಟ್ಟಿದ್ದಾರೆ ಅನ್ನೋದೇ ಇದರಲ್ಲಿ ಸೂಪರ್ ಆದ ವಿಷಯ ಆಮೇಲೆ ನಮ್ಮ ಹೀರೋಯ್ನ್ ಅವಳ ಮಿಷನ್ ಅನ್ನ ಸೀಕ್ರೆಟ್ ಸ್ಕೂಲ್ ಅಲ್ಲಿ ಕಂಟಿನ್ಯೂ ಮಾಡ್ತಾಳೆ ಆವಾಗ ಅವಾಗ ಬಂದು ಅವಳ ಫ್ಯಾಮಿಲಿ ಜೊತೆ ಅಕ್ಕ ಹುಡುಗಿ ಮತ್ತೆ ಅವಳ ಲವರ್ ಬಾಯ್ ಫ್ರೆಂಡ್ ಆದ ಟೆಕ್ನಿಷಿಯನ್ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇರ್ತಾಳೆ ಅನ್ನೋ ರೀತಿ ಮೂವಿಯನ್ನ ತೋರಿಸಿ ಇಲ್ಲಿಗೇನೆ ಈ ಮೂವಿ ಮುಗಿಯುತ್ತೆ ಹೇಗಿತ್ತು ಮೂವಿ ಚೆನ್ನಾಗಿತ್ತಾ ಇಷ್ಟ ಆಯ್ತಾ ಸೊ ಈ ತರದ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ ಅದಕ್ಕೆ ನೀವು ಮಾಡ್ಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾಡಿ ಏನು ಇಲ್ಲ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ರಿಲೇಟಿವ್ಸ್ ಗೆ ಈ ರೀತಿ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಮೂವಿ ಟೇಕ್ ಕೇರ್